प्रिय विद्यार्थिगळे कन्नड ऐच्छिक तरगतिगे एल्लरिगू आत्मीय स्वागत। कळेद तरगतियल्लि नावु नम्म पठ्यद ऐदने घटकवादंत गद्य चंदनदल्लि कोट्टिरुवंत भाषिंग बल एंब कथेयन्नु कथारूपि हरटेयन्नु नोड्ता इद्देवु। श्रीनिवास वैद्य अवरु बरेदद्दु कित्तूरिन आ बस स्टैंडिन परिचयदल्लि नावु आरंभ नोडिदेवे। हागे तम्म अण्णन मगन मदुवेगे भाषिंग मत्तु हूविनोंदिगे होरटंत सण्णीरिय परिचय आगिदे। अल्ले इरुवंत युवकनादंत मलकज परिचय आगिदे। जोतेगे अवरु परस्पर हेळिकोंडिद्दारे अल्ल बस्सिगागि अवरु कायता इद्दारे आतुरल्लिद्दाळे सण्णीरि अंत समयदल्लि ओंदु बस्सु बर्तदे अदर कंडक्टर् लि केळ्तळे आदरे अवनु अदक्के सरियाद उत्तर कोडोदिल्ल। अष्टु नावु नोडिद्देवे। हागिरुवाग मुंदिन भागवन्नु ईग नोडोण गमनिसि आ पाठ भागवन्नु। पाप सण्णीरि मत्त मोति सण्णद माडिकोंडु मलकाजप्प कुंतल्ले बंदळु। हागे आ कंडक्टर् सरियाद उत्तर कोडदे अवनु चाकुडिलिगे होग्ताने अल्ल बिट्टि चाकुडिगागि आ प्रभु विलासक्के होग्ताने। हागे अवनु पुनः मोति सण्णद माडि मुख सण्णद माडि अंद्रे बेसर आगि पुनः मलकाजप्प कूत्कोंडिद्दल्ल अल्ले बंदु कूत्कोळ्ताळे। मलकाजि आकिन समाधान माडिकोंत अवनिगे बेसर आगुत्ते नोड्ता इद्दाने समाधान माड्ता आकिन आकेयन्नु समाधान माड्ता हेळ्ताने। याक ओद्दाड्ती याके इष्टु ओद्दाड्ता इद्दी अल्ल कष्ट पड्ता इद्दी बा बंदाग बरली बस्सिगागेल्ल इष्टु कष्ट पड्ता इद्दी बस्सु बंदाग बरली। सरकारी बस्सुगळु अल्ल सरकारी बस्सुगळु यावाग बर्तने हेळ्तिदे समयक्के सरियागि बरोदिल्ल अंत अर्थ अल्ल नमगे कूड अनुभव इदे बस्सु यावाग बर्तदे सरकारी बस्सु अंद्रे तडवागबहुदु बेग बरबहुदु हीगे अवक्केनु होत्ता गोत्ता ಅವುಗಳಿಗೆ ಆ ಬಸ್ಸಿಗೆಲ್ಲ ಹೊತ್ತು ಗೊತ್ತಿದೆಯಾ ಅಂದ್ರೆ ಸಮಯ ಸರಿಯಾಗಿ ಪಾಲಿಸ್ತಾ ಇಲ್ಲ ಅವರು ಅಂದ ತ್ವಾಡೆ ಹೊತ್ತು ಅಷ್ಟೇ ಹೇಳಿದ ಆಮೇಲೆ ತ್ವಾಡೆ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತಾನೆ ಚಾ ಕುಡಿದು ಬರೋಣ ಬಾ ಅಂದ ಈಗ ಅಲ್ಲಿ ಪರಿಚಯ ಆಗಿದೆ ಅಲ್ವ ಹಾಗಿರುವಾಗ ಮಾತಾಡಿದಾಳೆ ಹಾಗೆ ಬಾ ಚಾ ಕುಡಿದು ಬರೋಣ ತುಂಬಾ ಸಮಯ ಆಯ್ತು ಅಂತ ಹೇಳ್ತಾನೆ ಹೆದರಿಕೋ ಅಂತ ಸಣ್ಣೀರಿ ಆಗ ಅದು ಕೇಳಿದಂತ ಸಣ್ಣೀರಿ ಏನ್ ಮಾಡಿದ್ಲು ಮೊದಲ ಮೊದಲ ಹಿಂದೀಟ್ ಒಂದೀಟ ಮರಕ ಮಾಡಿದ್ರು ಮೊದಲ 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 ಸ್ವಲ್ಪ ಒಂದು ಒಂದು ವಯಾರ ಮಾಡ್ತಾಳೆ ಅಂದ್ರೆ ಬೇಕಾಬೇಡ ಅಂತ ನಾಚಿಕೆ ಮಾಡ್ತಾಳೆ ಮಾಡಿದ್ರು ಆಮೇಲೆ ಅವನ ಹಿಂಬಾಲೆ ಹೋದಳು ಆಗ ಅವನ ಹಿಂದೆ ಹೋಗ್ತಾಳೆ ಅಂದ್ರೆ ಅವಳಿ ಕೂಡ ಬಹಳ ಬೆಳಿಗ್ಗೆ ಬಂದದ್ದು ಅಲ್ಲ ಪರಿಚಯ ಆಗಿದೆ ಒಂದು ಆಯಸ್ ಆಗಿದೆ ಬಹುಶಃ ಹೋಗ್ತಾಳೆ ಅಲ್ಲ ಅಷ್ಟು ಪರಿಚಯದಲ್ಲಿ ಇಬ್ಬರು ಸಿದ್ಧಲಿಂಗೇಶ್ವರಕ್ಕೆ ಹೋಗಿ ಚಹಾ ಕುಡಿದು ಮತ್ತು ಹೊಳ್ಳಿ ಬಂದು ಗ್ವಾಡಿ ನೆಳ್ಳಿಗೆ ಕುಂತರು ಆ ಇಬ್ಬರು ಕೂಡ ಅದೇ ಆಗ ಹೇಳಿದಂತ ಕಳೆದ ತರಗತಿಯಲ್ಲಿ ಪರಿಚಯ ಮಾಡಿದಂತ ಆ ಸಿದ್ಧಲಿಂಗೇಶ್ವರ ಹೋಟೆಲ್ಗೆ ಆ ಕ್ಯಾಂಟೀನಿಗೆ ಹೋಗಿ ಚಹಾ ಕುಡಿದು ಮತ್ತೆ ಪುನಃ ಹೊಳ್ಳಿ ಹೊಳ್ಳಿ ಹರಳಿಕೊಂಡು ಪುನಃ ಮರಳಿ ಬಂದು ಗ್ವಾಡಿ ನೆಲೆಗೆ ಕುಂತರು ಅದೇ ಗೋಡೆಯ ಬಸ್ ಸ್ಟ್ಯಾಂಡಿನ ಗೋಡೆಯ ನೆರಳಿ ಕೂತ್ಕೊಳ್ತಾರೆ ಮತ್ತೇನಾಯ್ತು ಆಗ ಇನ್ನ ಎಲೆ ಅಡಕಿ ಅನ್ಕೊಂತ ಮಲಕಾಜಿ ತನ್ನ ಕಿಶೆಯದಾಗ ಹುಡುಕಾಡಿಯ ಕತ್ತಿದ ಈಗ ಸಮಯ ಕಳಿಬೇಕು ಅಲ್ವಾ ಬಸ್ ಕಾಣ್ತಾ ಇಲ್ಲ ಆಗಿರುವಾಗ ಒಂದು ಇನ್ನೆಂತ ಮಾಡುದು ಎಲೆ ಅಡಿಗೆ ತಿನ್ನುವ ಅಂತ ಎಲೆ ಅಡಿಗೆ ವೀಳ್ಯ ತಿನ್ನುವ ಅಂತ ಹೇಳ್ತಾನೆ ಅನ್ಕೊಂತ ಅಂದುಕೊಳ್ಳುತ್ತ ಮಲಕಾಜಿ ತನ್ನ ಕಿಶೆಯದಾಗ ಹುಡುಕಾಡಿಯಕ ಕಿಸೆಯಲ್ಲಿ ಹುಡುಕ್ಲಿಕ್ಕೆ ತೊಡಗುತ್ತಾನೆ ವೀಳ್ಯ ತೆಗಿಲಿಕ್ಕೆ ಹತ್ತಿದ ಹತ್ತಿದ ಅಂದ್ರೆ ತೊಡಗಿದ ಅಂತ ಅರ್ಥ ಅದನ್ನ ನೋಡಿ ಸಣ್ಣೀರಿ ಅದನ್ನ ನೋಡ್ತಾಳೆ ಇವನು ಹುಡುಕ್ತಾ ಇದ್ದಾನೆ ಕಿಸೆ ಕಿಸೆಯಲ್ಲಿ ಅಂತ ಆಗ ಗೊತ್ತಾಗ್ತವಳಿಗೆಲ್ಲ ಎಳೆ ಅಡಿಕೆಗೆ ಅಂತ ಸಣ್ಣೀರಿ ಹೇಳ್ತಾಳೆ ನನ್ನ ಹಂತೆ ಆದವು ನೀನ್ ಹುಡುಕ್ಬೇಡ ನನ್ನ ಹತ್ರ ಉಂಟು ಅಂತ ಹೇಳ್ತಾಳೆ ಅನ್ಕೊಂತ ಅಂದುಕೊಳ್ಳುತ್ತ ಎಡಗೈಲೇ ಸೀರಿ ಎಡಗೈಯಲ್ಲಿಯೇ ಸೀರಿ ಸೆರಗ ನೆಟ್ಟಗೆ ಮಾಡಿಕೊಂತ ಸೀರೆ ಸೆರಗನ್ನು ಸರಿ ಮಾಡ್ತಾಳೆ ಅಂದ್ರೆ ಅಲ್ಲಿ ಕಟ್ಟಿದ್ದವಳು ಮೋತಿ ಆಚೆಗಡಿ ಹೊಳ್ಳಿ ಮುಖವನ್ನು ಸ್ವಲ್ಪ ಆಚೆ ಕಡೆ ತಿರುಗಿಸ್ತಾಳೆ ಅಂದ್ರೆ ಅವಳ ಬಟ್ಟೆಯಲ್ಲಿ ಸೊಂಟದಲ್ಲಿ ಇದೆ ಕಟ್ಟಿಕೊಂಡಂತದ್ದು ಆಚೆ ಕಡಿ ಮಾಡಿ ಆಚೆ ಕಡೆ ಮಾಡಿ ಹೊಳ್ಳಿಸಿ ಆಚೆಗೆ ಹೊರಳಿಸಿ ಸ್ವಲ್ಪ ಹೊಳ್ಳಿಂದ ಆಚೆಗೆ ತಿರುಗಿ ಒಂದೀಟ ಮೈ ಮಗ್ಗಲು ಮಾಡಿ ಸ್ವಲ್ಪ ಶರೀರವನ್ನು ಸ್ವಲ್ಪ ಬಾಗಿಸಿ ಅಂದ್ರೆ ಹೊಂದಿಕೊಂಡು ತೆಗಿಲಿಕ್ಕಾಗಿ ಮಗ್ಗಲ ಒಂದು ಮಗ್ಗಲ ಒಂದು ಬದಿ ಅಂತ ಅರ್ಥ ಒಂದು ಬದಿಗೆ ಸರಿಸಿ
ಮಾಡಿ ಮಲಕಟ್ಟಿನಾಗಿಂದ ಚಂಚಿ ತೆಗೆದು ಮಲಕಾಜಿಗೆ ಎಲೆ ಅಡಿಕೆ ಕೊಟ್ಟ. ಮಲಕಟ್ಟಿನಿಂದ ಮಲಕಟ್ಟು ಇದು ಇಡುವಂತದ್ದು, ಎಲೆ ಅಡಿಕೆಯಲ್ಲಿ ಇಡುವಂತಹ ಚೀಲ, ಆ ಚಂಚ ಅಂತ ಹೇಳ್ತೇವೆ ಅಲ್ಲ. ಮಲಕಟ್ಟಿನಾಗಿಂದ ಚಂಚಿ ತೆಗೆದು, ಚಂಚಿ ಅಂದ್ರೆ ಚೀಲ ಅಂತ, ಎಲೆ ಅಡಿಗೆಲ್ಲ ಇಡುವಂತಹ ಒಂದು ಚೀಲ, ಸಂಚಿ ಅಂತ ಹೇಳ್ತೇವೆ. ಹಾಗೆ ಅಲ್ಲಿಂದ ತೆಗೆದು ಮಲಕಾಜಿಗೆ ಎಲೆ ಅಡಕಿ ಕೊಟ್ಟು, ಅವನಿಗೆ ಎಲೆ ಅಡಿಕೆ ಮಲಕಾಜಿಗೆ ಎಲೆ ಅಡಿಕೆ ಕೊಡ್ತಾಳೆ. ತಾ ಆಟ ತಗೊಂಡು, ತಾನು ಕೂಡ ಆಟ ಅಂದ್ರೆ ಅಷ್ಟೇ ತಾನು ಕೂಡ ತಗೊಂಡು ಮತ್ತೆ ಚಂಚಿ ಒಳಗೆ ಹಣಕಿ ಹಾಕಿ ಪುನಃ ಚೀಲ ನೋಡ್ತಾಳೆ, ಹಣಕಿ ನೋಡ್ತಾಳಲ್ಲ, ನೋಡುವ ಏನ್ ಕಾಣ್ತದೆ, ಅಯ್ಯ ನನ್ನ ಶಿವನ ಅಂದಳು, ಅಯ್ಯೋ ನನ್ನ ಶಿವನೇ ದೇವರೇ ಅಂತ ಹೇಳ್ತಾನೆ. ಅಷ್ಟೇ ಹೇಳಿ ಇವನಿಗೆ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ಏನಾಯ್ತು ಕೇಳ್ತಾನೆ, ಏನಾಯ್ತು ಅಂತ ಕೇಳ್ತಾನೆ ಅಂತ ಮಲಕಾಜಿ ಕೇಳೋಣ. ಮಲಕಾಜಿ ಈ ರೀತಿ ಕೇಳಲು ಸುಣ್ಣದ ಕಾಯಿನ ಇಲ್ಲ, ಅವಳಿಗೆ ನಗು ಬರ್ತದೆ, ಅಯ್ಯೋ ಎಲೆ ಅಡಿಕೆ ತಂದಿದ್ದೇನೆ ಆದ್ರೆ ಸುಣ್ಣ ತಂದಿಲ್ಲ ಅಂತ ಅವಳಿಗೆ ನಗು ಬರ್ತದೆ. ಸುಣ್ಣದ ಕಾಯಿನ ಇಲ್ಲ ಅನ್ಕೊಂತ ನಗಾಕತ್ತಿದ್ದಳು, ಸುಣ್ಣ ಇಲ್ಲ ಅಂತ ಅವಳಿಗೆ ನಗು ಹೋಗ್ತದಲ್ಲ ತಾನೆತ್ತ ಪೆದ್ದಿ ಅಂತ, ಹಾಗೆ ಅವಳು ನಗಾಡ್ತಾ ಇದ್ದಾಳೆ ಸುಣ್ಣ ಇಲ್ಲ ಅಂತ ಹತ್ತಿದಳು. ಆವಾಗ ಮಲಕಾಜಿ, ಆಗ ಮಲಕಾಜಿ ಏನ್ ಮಾಡಿದ, ನನ್ನ ಹಂತ್ಯಾಕ ಐತಿ, ಅವನಿಗೆ ಸಂತೋಷ ಆಯ್ತು, ತೊಂದರೆ ಇಲ್ಲ ನನ್ನ ಹತ್ರ ಉಂಟು ಹೇಳ್ತಾನೆ, ನನ್ನ ಹಂತ್ಯಾಕ ನನ್ನ ಹತ್ತಿರ ಐತಿ ಇದೆ ಅಂತ ಹೇಳ್ತಾನೆ. ಏನ್ ಮಾಡಿದ, ರುಮಾಲ್ ಬಿಚ್ಚಿ ಅದರ ಒಂದು ಸೈಡಿನಾಗ ಗಂಟು ಕಟ್ಟಿದ, ಹಾಗೆ ರುಮಾಲ್ ಮುಟ್ ತಲೆಗೆ ಸುತ್ತಿದ ರುಮಾಲ್ ಇದೆ ಅಲ್ಲ, ಅದನ್ನು ತೆಗೆದು ಒಂದು ಸೈಡಿನಾಗ ಗಂಟು ಕಟ್ಟಿದ, ಅದರ ಒಂದು ಬದಿಯ ಸೈಡ್ ಅಲ್ಲ ಬದಿಯಲ್ಲಿ ಗಂಟು ಕಟ್ಟಿದಂತಹ ಸುಣ್ಣದ ಡಬ್ಬಿ ಬಿಚ್ಚಿ, ಅದು ಸಣ್ಣ ಸುಣ್ಣ ಡಬ್ಬಿ ಇಟ್ಟಿದ್ದಾನೆ, ಅದನ್ನು ಬಿಚ್ಚಿ ಬಲಗೈಯಾಗಿ ಡಬ್ಬಿ ಹಿಡಿದು, ಬಲಗೈಯಲ್ಲಿ ಡಬ್ಬಿ ಹಿಡಿದು ಎಡಗೈ ಹೆಬ್ಬೆಟ್ಟಲೇ ತನಗೈಟ್ಟು ಬೇಕೋ ಆಟ ಗೆಬರಿಕೊಂಡ್ರು, ಹಾಗೆ ಬಲಗೈಯಲ್ಲಿ ಅದರ ಡಬ್ಬಿ ಹಿಡಿದು ಎಡಗೈಯಲ್ಲಿ ಹೆಬ್ಬೆಟ್ಟಿನಲ್ಲಿ ತನಗೆಷ್ಟು ಬೇಕೋ ಆಟ ಅಂದ್ರೆ ಅಷ್ಟು ಗಬರಿಕೊಂಡು ಅಷ್ಟನ್ನು ತೆಗೆದುಕೊಂಡು ಉಳಿದದ್ದನ್ನು ಬಾಕಿ ಉಳಿದದನ್ನು ಗೀರಿ ಗೀರಿ ತೆಗೆದು, ಒಂದು ಬೆರಳಲ್ಲಿ ಗೀರಿ ಗೀರಿ ತೆಗಿತಾನೆ ಅಲ್ಲ, ಒರೆಸಿ ಒರೆಸಿ ತೆಗೆದು ಎಡಗೈ ಹೆಬ್ಬೆಟ್ಟ, ಎಡಗೈಯ ಆ ಹೆಬ್ಬೆಟ್ಟಲ್ಲಿ ಸಣ್ಣೀರಿ ಮುಂದೆ ಸೆಟಸಿ ಹಿಡಿದ, ಸಣ್ಣೀರಿ ಮುಂದೆ ಅದನ್ನು ಹಿಡಿತಾನೆ ಅಂದ್ರೆ ತೆಗೆದುಕೋ ಅಂತ, ಹೆಬ್ಬೆಟ್ಟಿನಲ್ಲಿ ಇದೆ ಅಲ್ಲ ಹೆಬ್ಬೆರಳಲ್ಲಿ. ಸರಿ, ಸಣ್ಣೀರಿ ತನ್ನ ಬಲಗೈ ಅಂಗಟಿ ಬಳ್ಳ ಹಗರಕ, ಹಾಗೆಲ್ಲ ಅವಳು ಕೂಡ ಅಂಗಟಿ ಬಳ್ಳ ಹೆಬ್ಬೆರಳು, ತನ್ನ ಹೆಬ್ಬೆರಳನ್ನು ಹಗರಕ ಮುಂದೆ ಚಾಚಿ, ಹಗುರವಾಗಿ ಮುಂದಕ್ಕೆ ಚಾಚಿ ಮಲಕಾಜಿ ಹೆಬ್ಬೆಟ್ಟಿನಿಂದ, ಅವನ ಹೆಬ್ಬೆಟ್ಟಿನಲ್ಲಿ ತೋರಿಸಿನ ಅಲ್ಲ ಸುಣ್ಣವನ್ನು, ಇವಳ ಹೆಬ್ಬೆಟ್ಟಿನಲ್ಲಿ ತೆಗಿತಾಳೆ, ಹೆಬ್ಬೆಟ್ಟಿನಿಂದ ಸುಣ್ಣ ಗೀರಿ ತೆಗೆಯಕ್ ಹೋದಳು, ಆಗ ಅವನ ಹೆಬ್ಬೆಟ್ಟಿನಲ್ಲಿ ಇದನ್ನು ಇವಳ ಹೆಬ್ಬೆಟ್ಟಿನಲ್ಲಿ ತೆಗಿಲಿಕ್ಕೆ ಹೋಗ್ತಾಳೆ. ಹೋದಳು ತೆಗಿಯಾಕ ಹೋದದ್ದು ಎಷ್ಟೋ ಆಟ, ತೆಗಿಲಿಕ್ಕೆ ಹೋದದ್ದು ಎಷ್ಟೋ ಅಲ್ವಾ, ಅಷ್ಟೇ ಬಟ್ಟಿಗೆ ಬಟ್ಟೆ ತಾಕಿತೋ ಇಲ್ಲೋ, ಅವನ ಹೆಬ್ಬೆಟ್ಟೆ ಇವಳ ಹೆಬ್ಬೆಟ್ಟೆ ತಾಗಿತ್ತು ಅವಧಿ. ಆಗ ಅವಳಿಗೊಮ್ಮೆ ನಾಚಿಕೆ ಆಯ್ತು, ಜೀ ಇಬ್ಬರಿಗೆ ಮೈಯಾಗ ಒಂಥರ ಕರೆಂಟ್ ಹೊಡೆದಂಗ ಆಗಿ, ಇಬ್ಬರಿಗೆ ಒಂದು ರೀತಿಯ ಕರೆಂಟ್ ಹೊಡೆದಾಗಾಯ್ತು ಅಂದ್ರೆ ಅಂಜಿಕೆ ಆಯ್ತು ಅಲ್ಲ, ಮೊದಲ ಬಾರಿ ಹೀಗೆ ಪರಿಚಯ ಇಲ್ಲ, ಆಗ ಆ ಬೆರಳಿಗೆ ಬೆರಳು ತಾಗುವಾಗ ಒಂದು ರೀತಿಯ ಅಂಜಿಕೆ ಆಯ್ತು, ಗಾಬರಿ ಆಯ್ತು, ಒಂಥರ ಕರೆಂಟ್ ಹೊಡೆದಂಗಾಗಿ, ಕರೆಂಟ್ ಹೊಡೆದ್ರೆ ಒಮ್ಮೆ ಗಾಬರಿ ಆಗ್ತದಲ್ಲೋ, ಒಮ್ಮೆ ಯಾವ ರೀತಿ ಅನಿಸ್ತದೋ ಹಾಗೆ ದೊಡ್ಡ ಘಾತನಾಥ, ಒಂದು ಆಗಾಯ್ತ ಆಶ್ಚರ್ಯ ಆಯ್ತು, ಮೈಯಾಗ ಕರೆಂಟ್ ಹೊಡೆಯೋಣ, ಸಣ್ಣೀರಿ ಲಜ್ಜೆಯಿಂದ ನಾಚಿ ನೀರಾಗಿ ಒಮ್ಮಿಗೆ ತಲೆ ಗಬಕ್ ಅಂತ ಎದ್ದು ಕೈಗೆ ಪಟಪಟ ಹಿಂದಿನ ಧೂಳ ಜಾಡಿಸ್ಕೊಂತ ಆ ಕಡೆಯಿಂದ ಬರೋ ಯಾವುದೋ ಬಸ್ಸಿನ ಹಂತ ಕೊಡಿದಳು. ಆಗ ಅವಳೇನ್ ಮಾಡಿದ್ಲು, ಅವಳಿಗೆ ತುಂಬಾ ನಾಚಿಕೆ ಆಯ್ತು ಅಂದ್ರೆ ಇವನ ಬೆರಳು ತಾಗಿದೆ, ಹಾಗಿರುವ ಅಪರಿಚಿತರು ಅಲ್ವಾ ಅಂತ ಗ್ರಾಮ್ಯ ಪ್ರದೇಶ, ಆಗ ಈಕೆ ಯಾರಿಲ್ಲ ಅಂತ ಹೀಗೆ ಮಾತಾಡಿದಾಳೆ. ಆಗ ಅವಳಿಗೊಮ್ಮೆಗೆ ಹೀಗಾದ ಅವನ ಕೈ ತಾಗಿದಾಗ ಮೈಯಾಗ ಕರೆಂಟ್ ಹೊಡೆಯೋಣ, ಸಣ್ಣೀರಿ ಲಜ್ಜೆಯಿಂದ ಬಹಳ ನಾಚಿಕೆಯಿಂದ ನಾಚಿ ನೀರಾಗಿ, ಅತಿಯಾಗಿ ನಾಚಿಕೆಯಾಗಿ ಹೇಳ್ತಾರೆ ನಾಚಿ ನೀರಾಗುದು ಅಂದ್ರೆ, ತುಂಬಾ ನಾಚಿಕೆಯಾಗಿ ಒಮ್ಮಿಗೆ ತಲೆ ಒಮ್ಮೆಲೆ ಗಬಕ್ಕಂತ ಇದ್ದು, ಒಮ್ಮೆಲೆ ಹೇಳ್ತಾರೆ ಅಲ್ವಾ ಇನ್ನಲ್ಲಿ ಕುತ್ಕೊಳ್ಳಿಕ್ ಸಾಧ್ಯ ಇಲ್ಲ ಅವನನ್ನು ನೋಡ್ಲಿಕ್ ಸಾಧ್ಯ ಇಲ್ಲ ಅಂತ ನಾಚಿಕೆಯಲ್ಲಿ ಎದ್ದು ಎಡ್ಡು ಕೈಲಿ ಎರಡು ಕೈಲಿ ಪಟ ಪಟ ಅಂತ ಹಿಂದಿನ ಧೂಳ ಜಾಡಿಸಿ, ತಾನು ಕೂತಂತಹ ಧೂಳ ಇದೆ ಅಲ್ಲ ಹಿಂಬದಿಯಲ್ಲಿ ಅದನ್ನು ಒರೆಸಿ ಆ ಕಡೆಯಿಂದ ಬರ್ತಾ ಇರುವಂತಹ ಯಾವುದು ಬಸ್ಸಿನ ಅಂತ ಕೊಡಿದಳು. ಹಾಗೆ ಮಾಡುವ ಅವಳಿಗೆ ಕಾಣ್ತದೆ ದೂರದಿಂದ ಬಸ್ ಬರ್ತಾ ಉಂಟು, ಒಮ್ಮೆ ಅಲ್ಲಿ ಓಡ್ತಾಳೆ ಅಂದ್ರೆ ತಪ್ಪಿಸ್ಕೊಳ್ಬೇಕೊಮ್ಮೆ ಇವನ ಎದುರಿನಿಂದ ಅಂದ್ರೆ ಪಕ್ಕ ಹೀಗಾಯ್ತು, ಅವನ ಕೈ ಇವಳು ಮುಟ್ಟಿದಾಳೆ ಒಂದು ರೀತಿಯ ನಾಚಿಕೆ ಆಯ್ತು, ಹಾಗೆ ಓಡ್ತಾಳೆ. ಸರಿ, ಅದು ಆಗ ಸುಂದರವಾಗಿ ಕಥೆಗೆ ಅವ್ರು ಚಿತ್ರಿಸಿದಾರಲ್ಲಿ ಹೇಗಿದೆ ಆ ಸಂದರ್ಭ ಅಂತ, ಹಾಗೆ ಓಡ್ತಾಳೆ. ಎಲ್ಲಿಗೆ ಹೋಗ್ತಾಳೆ, ಆ ಕಡೆಯಿಂದ ಒಂದು ಉದ್ದಾನುದ್ದದ ಜಗ ಜಗ ಲಕಲಕ ಹೊಳೆಯುವ ನೀಲಿ ಬಣ್ಣದ ಲಕ್ಷುರಿ ಬಸ್ಸು ಬಂದು ನಿಲ್ಲುತ್ತಾಳೆ. ಅವ್ಳು ನೋಡಿದಾಳೆ ಒಂದು ಬಸ್ಸು, ಒಂದೊಳ್ಳೆ ಹೊಸ ಬಸ್ಸು ಬರ್ತಾ ಇದೆ, ಉದ್ದದ ಬಸ್ಸು ಜಗ ಜಗ ಲಕಲಕ ಹೊಳಿತಾ ಉಂಟು, ಎಲ್ಲ ಯಾವ ರೀತಿ ಇದೆ ಅಂತ ಗೊತ್ತಿದ್ದಲ್ಲ ನಾವು, ಅನುಕರಣ ಶಬ್ದ ಅಂತ ಹೇಳ್ತೇವೆ ಕಾಣ್ತಾ ಉಂಟು, ಜಗ ಜಗ ಎರಡು ಬಾರಿ ಬರುವಂತದ್ದು, ಲಕಲಕ ಅಂದ್ರೆ ಅದೆಷ್ಟು ಹೊಳಿತಾ ಇದೆ ಅಂತ ಹೇಳುವಂತದ್ದು, ನಾವು ಅದನ್ನ ಅನುಕರಣ ಶಬ್ದ ಅಂತ ಹೇಳ್ತೇವೆ. ಹಾಗೆ ಹೊಳೆಯೋ ನೀಲಿ ಬಣ್ಣದ ಲಕ್ಷುರಿ ಬಸ್ಸು ಬಂದು ನಿಲ್ಲುತ್ತಾರೆ, ನೀಲಿ ಬಣ್ಣದ ಲಕ್ಷುರಿ ಬಸ್ ಅಲ್ಲ, ಎಲ್ಲ ಸೌಕರ್ಯ ಲಕ್ಷುರಿ ಬಸ್,
ಎಲ್ಲ ಸೌಕರ್ಯ ಇರುವಂತ ಸುಂದರವಾದ ಬಸ್ ನಿಲ್ಲುತ್ತದೆ ನಿಲ್ಲುತ್ತದೆ ಅದರಾಗಿಂದ ಒಬ್ಬ ಅವ ಕಂಟಕಟ್ಟರ ಅದರ ಒಳಗಿಂದ ಒಬ್ಬ ಕಂಟಕಟ್ಟರ ಅಂದ್ರೆ ಕಂಡಕ್ಟರ್ ಅಂತ ಅರ್ಥ ಅಲ್ಲ ಡಯಾಬಿಟಿ ಬ್ಯಾನ್ ಇದೆ ಜೊತೆಗೆ ಅವನಿಗೆ ಡಯಾಬಿಟಿಸ್ ಇದೆ ಸಕ್ಕರೆ ಡಯಾಬಿಟಿಸ್ ಗೊತ್ತಿದೆ ಸಕ್ಕರೆ ಕಾಯಿಲೆ ಹಾಗೆ ಸಕ್ಕರೆ ಕಾಯಿಲೆ ಇರುವಂತಹ ಬ್ಯಾನಿದ ಆ ಸಕ್ಕರೆ ಕಾಯಿಲೆ ಇರುವಂತಹ ಬ್ಯಾನಿನ ಕಾಯಿಲೆ ನಿತ್ರಾಣ ಮೋತಿ ಮಾಡಿಕೊಂಡು ಅವನ ಮುಖ ನಿತ್ರಣ ಅಂದ್ರೆ ಕ್ಷೀಣ ಇದೆ ಡಯಾಬಿಟಿಸ್ ಇದ್ದವರಿಗೆ ಕ್ಷೀಣ ಇರ್ತದೆ ಹಾಗಿರುವಾಗ ಅಂತಹ ಕ್ಷೀಣ ಮುಖದ ಅವನು ಗಡಿಬಿಡಿಯಿಂದ ಇಳಿದು ಬೇಗ ಬೇಗ ಇಳಿತಾನೆ ದೂರದಿಂದ ಬಂದ ಬಸ್ ಅಲ್ಲ ದೊಡ್ಡ ಲಕ್ಷುರಿ ಬಸ್ ಇಳಿದು ಗ್ವಾಡಿ ಹುಡುಕುವಂತ ಓಡ ಹತ್ತಿದ ಹಾಗಿರುವಾಗ ಗೋಡೆ ಹುಡುಕಿಕೊಂಡು ಗ್ವಾಡಿ ಗೋಡೆ ಗೋಡೆ ಹುಡುಕಿಕೊಂಡು ಓಡಲು ಹೊತ್ತಿದ್ದಾನೆ ಅಂತ ಅಂದ್ರೆ ಅವನಿಗೆ ಆಯಸ್ಸ ಆಗಿದೆ ಕ್ಷೀಣ ಆಗಿದೆ ಪರಿಹಾರಕ್ಕಾಗಿ ಗೋಡೆ ಹುಡುಕ್ತಾ ಇದ್ದಾನೆ ಹೋಗ್ಲಿಕ್ಕಾಗಿ ಸಣ್ಣೀರಿ ಹಂತ ಡಯಾಬಿಟಿ ಮನುಷ್ಯನ ಅಡ್ಡಗಟ್ಟಿ ಸಣ್ಣೀರಿಗೆ ಅದು ಉತ್ತಮ ಇಲ್ಲ ಅವಳ್ಯಾಗ ಓಡಿದ್ದು ಆ ಬಸ್ಸಲ್ಲಿ ಹೋಗ್ತದೆ ಎರಗಟ್ಟಿ ಹೋಗ್ತದ ಅಂತ ಅವಳಿಗೆ ಒಟ್ಟು ಎರಗಟ್ಟಿಗೆ ಬೇಗ ಹೋಗ್ಬೇಕು ಹಾಗೆ ಅವನು ಅವಳು ಅವನನ್ನು ಗಮನಿಸಿಲ್ಲ ಹೋಗಿ ಅವನ ಬಳಿ ಹೋಗ್ತಾಳೆ ಸಣ್ಣೀರಿ ಹಂತ ಹಂತ ಅಂದ್ರೆ ಅಂತಹ ಡಯಾಬಿಟಿ ಮನುಷ್ಯನ ಡಯಾಬಿಟಿಸ್ ಇರುವಂತಹ ಸಕ್ಕರೆ ಕಾಯಿಲೆ ಇರುವಂತಹ ಮನುಷ್ಯ ಹೇಳಿದೇನೆ ಅಲ್ಲ ಮನುಷ್ಯನನ್ನು ಅಡ್ಡಗಟ್ಟಿ ಹೋಗಿ ತಡಿದಾಳೆ ತಡ ಕೇಳ್ತಾರೆ ಎರಗಟ್ಟಿಗೆ ಹೋಗಿದ್ದೇನೆ ಬಸ್ಸು ಮೊದಲೇ ಹೇಳಿದಾಗ ಈ ಬಸ್ ಎರಗಟ್ಟಿ ಹೋಗ್ತದೆ ಅಂತ ಕೇಳ್ತಾಳೆ ಎಂದು ಕೇಳಿದಾಳೆ ಏನಾಯ್ತು ತಾಗೋ ಕೇಳಿದ್ದಾಡ ಗೊತ್ತಿದಲ್ಲ ಅವನು ಡಯಾಬಿಟಿಸ್ ರೋಗಿ ಜೊತೆ ಓಡ್ತಾ ಇದ್ದಾನೆ ಅಲ್ವಾ ಪರಿಹಾರ ಮಾಡ್ಲಿಕ್ಕಾಗಿ ತಾಗೋ ಕಂಡಕ್ಟರ್ ಸಿಟ್ಟು ಬೆಂಕಿಯಾಗಿ ಅವನಿಗೆ ಬೆಂಕಿಯಾಗಿ ಸಿಟ್ಟು ಬಂತಂತೆ ಇದು ಸಿಟ್ಟಿನಿಂದ ಕೇಳ್ತಾನೆ ಏನಮ್ಮ ನಿಮಗ್ ಜ್ಞಾನ ಇದೆಯಾ ಏನಮ್ಮ ನಿನಗೆ ಜ್ಞಾನ ಸ್ವಲ್ಪ ಜ್ಞಾನ ಉಂಟು ಬುದ್ಧಿ ಇದೆಯಾ 10 ಲಕ್ಷದ ಸೂಪರ್ ಡಿಲೆಕ್ಸ್ ಬಸ್ ಅನ್ನ ನಿನ್ನ ಎರಗಟ್ಟಿಗೆ ಓಡಿಸಿದ್ರೆ ಸರ್ಕಾರ ಚೀಟಿ ಎತ್ತಬೇಕು ಕೇಳ್ತಾನೆ ಈ 10 ಲಕ್ಷದ ಬೆಲೆ ಇರುವಂತ ಇದು ಡಿಲೆಕ್ಸ್ ಬಸ್ ಇದನ್ನು ನಿನ್ನ ಎರಗಟ್ಟಿಯ ಹಳ್ಳಿಗೆ ಗೊತ್ತಿಲ್ಲದ ಹೆಸರು ಅಲ್ಲ ಅಂತ ಹಳ್ಳಿಗೆ ಓಡಿಸಿದ್ರೆ ಸರ್ಕಾರ ಏನ್ ಮಾಡ್ಬೇಕಾಯ್ತು ಚೀಟಿ ಎತ್ತಬೇಕಲ್ಲ ಭಿಕ್ಷೆ ಬೇಡಬೇಕಾಗಿತ್ತು ಎತ್ತಬೇಕೆ ಚೀಟಿ ಎತ್ತಬೇಕೆ ಅನಕೊಂತ ಹಲ್ಲು ಕಚ್ಚಿ ಓಡ ಹಾಕತ್ತಿದ ಹಲ್ಲು ಕಚ್ಚಿ ಕಷ್ಟದಲ್ಲಿ ಓಡ್ತಾನೆ ನನ್ಗೆ ಗೊತ್ತಿದೆ ದೂರದಿಂದ ಬರೋ ಬಸ್ ಸ್ವಲ್ಪ ಆರಾಮಾಗ್ಬೇಕು ಅಲ್ಲ ಜೊತೆಗೆ ಇಂತ ಡಯಾಬಿಟಿಸ್ ರೋಗ ಇರುವ ಕಾರಣ ಕಾಯಿಲೆ ಇರುವ ಕಾರಣ ಏನಾಗಿದೆ ಆಯಾಸ ಹೆಚ್ಚಾಗ್ತದೆ ಅದು ಪರಿಹಾರಕ್ಕೆ ಹೋಗ್ತಾ ಇದ್ದಾನೆ ಅಲ್ವಾ ಸ್ವಲ್ಪ ಶೌಚಾಲಯಕ್ಕೆ ಹೋಗ್ಬೇಕು ಅವನಿಗಿಂತ ಆದ ಕಾರಣ ಇವಳು ಕೇಳುವಾಗ ಇಷ್ಟು ಹೇಳಿ ಹಲ್ಲು ಕಚ್ಚಿ ಕಷ್ಟ ಅಂದ್ರೆ ತಡೆ ಹಿಡಿದು ಓಡ್ತಾನೆ ಹಲ್ಲು ಕಚ್ಚಿ ಓಡಾತಿದ ಅಂತ ಓಡಾಕತ್ತಿದ್ರೆ ಓಡಲು ತೊಡಗಿದ ಕಷ್ಟಪಟ್ಟು ಅಂತ ಪಾಪ ಡಯಾಬಿಟಿಸ್ ಗೊತ್ತಾಗಿರ್ಬೇಕು ಡಯಾಬಿಟಿಸ್ ಹೆಚ್ಚಾಗ್ತಿರ್ಬೇಕು ಅಲ್ಲ ಹೆಚ್ಚಾದಾಗ ಕಷ್ಟ ಆಗ್ತದೆ ನೀರು ಕುಡಬೇಕಾಗ್ತದೆ ಓಡಬೇಕಾಗ್ತದೆ ಸಣ್ಣೀರಿಗೂ ಸಿಟ್ಟು ಬಂತ ಅವನಿಗೆ ಸಿಟ್ಟು ಬಂದು ಬೈದ ಅಂದ್ರೆ ಸಣ್ಣೀರಿಗೆ ಅವಳ ಕೆಲಸ ಅವಳ ವಿಚಾರ ಗೊತ್ತಾಗಿಲ್ಲಲ್ಲ ಉತ್ತರ ಸಿಗ್ಲಿಲ್ಲ ಅವಳಿಗೆ ಸಿಟ್ಟು ಬಂತು ಅವಳಿಗೆ ಗೊತ್ತಿಲ್ಲ ಇನ್ಯಾ ಸೌಖ್ಯ ಉಂಟು ಅಂತ ಹೇಳ್ತಾಳೆ ಹೋಗಿದ್ರ ಹೋಗೈತಂತ ಹೇಳು ಇರದಿಕ್ಕ ಇಲ್ಲ ಅಂತ ಹೇಳು ಅದೆಲ್ಲ ಬಿಟ್ಟು ತೆಲುಗು ತಮಿಳು ಭಾಷೆದಾಗ ಬೈತೈತಲ್ಲ ಇದು ಮೂಳ ಹೀಗೆ ಅನ್ಕೊಂತ ಹೀಗೆ ಸಿಟ್ಟಿನಲ್ಲಿ ಹೇಳ್ತಾಳೆ ಅಪ್ಪ ನಾನು ಕೇಳಿದಷ್ಟು ಬಸ್ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿಕ್ಕಾಗುದಿಲ್ಲ ಅವನಿಗೆ ಹೋಗದಿದ್ರೆ ಹೋಗ್ತದೆ ಅಂತ ಹೇಳುದು ಅಲ್ಲಿಗೆ ಇಲ್ಲ ಅಂದ್ರೆ ಎರಗಟ್ಟಿ ಹೋಗುದಿಲ್ಲ ಅಂತ ಹೇಳುದು ಸಮಾಧಾನ ಮಾತಾಡ್ತಾಳೆ ಅದು ಬಿಟ್ಟು ಅಷ್ಟು ಹೇಳಲಿಕ್ಕಾಗುದಿಲ್ಲ ಅವನಿಗೆ ಏನೋ ಅವಳು ಅವನು ಹೇಳಿದ ಇವಳಿಗೆ ಗೊತ್ತಾಗಲ್ಲ ಈ ಡಯಾಬಿಟಿಸ್ ಎಲ್ಲ ಬಿಟ್ಟು ತೆಲುಗು ತಮಿಳು ಭಾಷೆದಾಗೆ ಅವಳಿಗೆ ತೆಲುಗು ತಮಿಳು ಬೇರೆ ಭಾಷೆ ಕೇಳಿತ್ತು ಅವನ ಮಾತು ಅಲ್ಲ ಅವನು ಗದರಿಸಿದ್ದು ಭಾಷೆದಾಗ ಭಾಷೆಯಲ್ಲಿ ಬೈಯತ್ತೈತಲ್ಲ ಇದು ಮೂಳ ಈ ಮೂರ್ಖ ಅಲ್ವಾ ಈ ಪೆದ್ದ ಬೈತಾ ಇದ್ದಾನಲ್ಲ ಅಂತ ಹೇಳ್ತಾ ಸಿಟ್ಟಿನಿಂದ ಅಣಕೊಂತ ಅಂದುಕೊಳ್ಳುತ್ತಾ ನೆಟ್ಟಿಗೆ ಮುರ್ಕೋ ಅಂತ ನೆಟ್ಟಿಗೆ ಮುಟ್ತಲ್ಲ ಸಿಟ್ಟ ಕೈಯಲ್ಲಿಗೆ ನೆಟ್ಟಿಗೆ ಮುರಿಯುವಂತದ್ದು ಮುರ್ಕೋ ಅಂತ ಮತ್ತ ಮಲಕಾಜಿ ಕೂತಿದ್ನಲ್ಲ ಅಲ್ಲೇ ಬಂದ ಪುನಃ ಅಷ್ಟಾಗಿ ಪುನಃ ಮಲಕಾಜಿ ಕೂತಲ್ಲಿ ಬರ್ತಾರೆ ಆಗೊಮ್ಮೆ ಬಸ್ ಕಂಡ ಓಡಿದ್ದು ಜೊತೆಗೆ ಆ ಬೆರಳು ತಾದಂತ ಒಂದು ನಾಚಿಕೆ ಇದೆ ಅವಳು ಅಲ್ಲಿ ಹೋಗಿ ಇಷ್ಟೆಲ್ಲ ಮಾಡಿ ಬಂದ್ಲು ಇವ ಹೇಗಿದ್ದಾನೆ ಮಲಕಾಜಿ ಹೇಗಿದ್ದಾನೆ ಅದು ಮುಂದೆ ಬರ್ತದೆ ಈ ಕಡೆ ಸುಣ್ಣದ ಕರೆಂಟಿ ಹೊಡೆದಾಗಿನ ತೊಟ್ಟು ಮಲಕಾಜಿಗೆ ಸ್ವರ್ಗ ಎರಡೇ ಬಳ್ಳ ಹೊಡೆದಂಗಾಗಿತ್ತು ಅವಳ ಬೆರಳು ತಾದ ಕಾರಣ ಅವನಿಗೆ ಒಂದು ಸಂತೋಷ ಆಗಿದೆ ಈ ಕಡೆ ಸುಣ್ಣದ ಕರೆಂಟಿ ಹೊಡೆದಾಗಿನ ಸುಣ್ಣ ತೆಗೆಯುವಾಗ ಉಂಟಾದಂತ ಸ್ಪರ್ಶದಿಂದಾಗಿ ಅವನಿಗೆ ಕರೆಂಟ್ ಹೊಡೆದಾಗಿದೆ ಅಲ್ಲಿಂದ ತೊಟ್ಟು ಅಂದ್ರೆ ಅಲ್ಲಿಂದ ತೊಡಗಿ ಮಲಕಾಜಿಗೆ ಸ್ವರ್ಗ ಅವನಿಗೆ ಸ್ವರ್ಗದ ಸಂತೋಷ ಆಗಿದೆ ಸ್ವರ್ಗ ಸಿಕ್ಕಿದಾಗೆ ಎರಡ ಬಳ್ಳ ಹೊಡೆದ ಸ್ವರ್ಗ ಹತ್ತಿರ ಉಂಟುತ್ತಾನೆ ಎರಡೇ ಬಳ್ಳ ಎರಡು ಬಳ್ಳ ಅಂದ್ರೆ ಎರಡು ಬೆರಳಿನಷ್ಟೇ ಬಳ್ಳ ಅಂದ್ರೆ ಬೆರಳು ಅಲ್ಲ ಆಗಿರುವಾಗ ಎರಡೇ ಬೆರಳಿನಷ್ಟು ದೂರ ಇದೆ ಅಂತ ಕಾಣಿಸ್ತದೆ ಅಂದ್ರೆ ಅವಳು ಹತ್ತಿರ ಬಂದು ಕೂತ್ಕೊಂಡಿದ್ದಾಳೆ ಜೊತೆಗೆ ಅವಳ ಆಗ ಬೆರಳು ತಾಗಿದೆ ಅವ ಸುಣ್ಣದ ಡಬ್ಬಿ ಮ್ಯಾಗಿನ ಕನ್ನಡಿ ಹಳ್ಳಾಗ ತನ್ನ ಮೂರ್ತಿ ನೋಡಿಕೊಂತ ಆ ಸಂತೋಷದಲ್ಲಿ ಒಮ್ಮೆ ಅವನ ಮುಖ ನೋಡ್ತಾನೆ ಅಂತ ಅಂದ್ರೆ ಅವಳು ಅವಳ ಕೈ ತಾಗಿದ್ದಲ್ಲ ಸಂತೋಷದಲ್ಲಿ ಅವ ಸುಣ್ಣದ ಡಬ್ಬಿ ಮ್ಯಾಗಿನ ಸುಣ್ಣ ಡಬ್ಬಿ ಇತ್ತಲ್ಲ ಅದರ ಮೇಲೆ ಒಂದು ಕನ್ನಡಿ ಇರ್ತದೆ ನೋಡ್ಲಿಕ್ಕೆ ಆ ಕನ್ನಡಿಯಲ್ಲಿ ಮುಖವನ್ನು ಹಳ್ಳಾಗ ತನ್ನ ಮೋತಿ ನೋಡಿಕೊಂತ ಆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಾ ಏನೇನೋ ಧ್ಯಾನಿಸಿಕೊಂತ ಏನೇನೋ ಧ್ಯಾನಿಸಿಕೊಳ್ಳುತ್ತಾ ಅಂದ್ರೆ ಏನೋ ನೆನಪಿಸಿಕೊಳ್ಳುತ್ತಾ ಮೀಸೆಯಾಗ ನಕ್ಕೋ ಅಂತ ಕುಂತಿದ್ದ ಮೀಸೆಯಲ್ಲೇ ನಗು ಅಂದ್ರೆ ಅಲ್ಲಿ ಸಣ್ಣ ಮುಖದ ಸಣ್ಣ ನಗು ಬರ್ತಾ ಇದ್ದ ಸಂತೋಷದಲ್ಲಿ ಹೀಗೆ ಬಣಿಸ್ತಾರೆ ಸರಿ ಇಷ್ಟೆಲ್ಲ ಆದಾಗ ಸಣ್ಣಿಗೆ ಬಂದಿದ್ದಾಳಲ್ಲ ಅವಳು ಹೋಗುವಾಗ ಇಷ್ಟೇ ಆಗಿ ಹೋಗುವ ಬಳಿಕ ಇಷ್ಟೆಲ್ಲ ಅವನಿಗೆ ಮನಸ್ಸಿಗೆ ಅಂದಿದೆ ಸಂತೋಷದಲ್ಲಿ
ಸಣ್ಣೀರಿ ಭರಾಣ ಸಣ್ಣೀರಿ ಭರ ಬಂದಾಗ ಇಬ್ಬರಿಗೂ ಯಾಡ ಮಿನಿಟ್ ಒಂಥರ ನಾಚಿಗೆ ಬಂದಂಗಾಗಿ. ಈಗ ಅವಳಿ ಪುನಃ ನಾಚಿಗೆ ನೆನಪಾಯ್ತಲ್ಲ ಆಗಿನ ಸಂದರ್ಭ ಘಟನೆ, ಇವನಿಗೆ ನಾಚಿಗೆ ಆಯ್ತು. ಏನೆಲ್ಲ ಗ್ರಹಿಸ್ತಾ ಇದೆ ಮನಸ್ಸಲ್ಲಿ, ಬಂದಂದಾಗಿ ಸುಮ್ಮ ಕುಂತರು ಇಬ್ರು, ಸುಮ್ಮನೆ ಕೂತಾಡ್ತಾರೆ ಮಾತಾಡ್ಲಿಕ್ಕೆ ಹೋದ್ರೆ, ಯಾಕೆ ಇಬ್ಬರಿಗೆ ಒಂದರಿದೆ ಅಳುಕಿದೆ ನಾಚಿಗೆ ಇದೆ. ಆಮ್ಯಾಗ ಏನಾರ ಏನಾರ ಮಾತಾಡ್ಬೇಕಂತ ಮಲಕಾಜಿನ, ಆಗ ಏನಾದ್ರು ಮಾತಾಡ್ಬೇಕಲ್ಲ ಮಲಕಾಜಿನ ಮಾತಾಡ್ತಾನೆ, ಸುಮ್ಮನೆ ಕೂತು ತುಂಬಾ ಇದ್ದಲ್ಲ. ಲಕ್ಷನ ನೋಡಿದ್ರೆ ಎರಗಟ್ಟಿ ಕಾರದ ಯಾಳೆ ಮುಗಿದು ನಿನ್ನವು ಎಡ್ಡು ಮಾಶಿಂಗ ಯರ್ಥ ಆಗುಗದೆ ಕಾಣತೈತಲ್ಲ ಅಂತ. ಏನಾದ್ರೂ ಮಾತಾಡ್ಬೇಕಲ್ಲ ಹೇಳ್ತಾನೆ. ಅಲ್ಲ ಲಕ್ಷಣ 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 ನೋಡಿದ್ರೆ ಅಲ್ವಾ, ಅಂದ್ರೆ ಇಷ್ಟು ತಡವಾಗ್ತಾ ಇದೆ ಬಸ್ ಸಿಕ್ಕಿಲ್ಲ. ಲಕ್ಷಣ ನೋಡಿದ್ರ ಎರಗಟ್ಟಿ ಕಾರದ ಯಾಳೆ, ಎರಗಟ್ಟಿಯ ಕಾರೆ, ಎರಗಟ್ಟಿಯಲ್ಲಿ ನಡೆಯುವಂತ ಕಾರ್ಯ, ಕಾರನೇ ಕಾರ್ಯ ಅಲ್ಲ ಕೆಲಸ ಯಾವುದು ಮದುವೆ. ಅದರ ಯಾಳೆ ಯಾಳೆ ಅಂದ್ರೆ ವೇಳೆ ಅಂತ ಸಮಯ, ಮುಗದು ಮುಗಿದು ನಿನ್ನವು ಎಡ್ಡು ಭಾಷಿಂಗ, ನಿನ್ನಲ್ಲಿ ಕೈಯಲ್ಲಿರುವಂತ ಎಡ್ಡು ಎಡ್ಡಂದ್ರೆ ಎರಡು ಎರಡು ಭಾಷಿಂಗ ಎರ್ಥ ಆಗುಗತೆ ಕಾಣತೈತಲ್ಲ ಎಂದ. ಅದು ವ್ಯರ್ಥ, ಎರ್ಥ ಅಂದ್ರೆ ವ್ಯರ್ಥ, ಅದು ವ್ಯರ್ಥ ಆದಾಗಿ ಕಾಣ್ತಾ ಉಂಟು ಅಂದ್ರೆ ಸಮಯ ಕಳೀತಾ ಉಂಟು. ನೀನು ಹೇಳಿದ್ವಿ ಬೆಳಿಗ್ಗೆ ಮದುವೆ ಅಂತ, ಸಮಯ ಬಹಳಷ್ಟು ಕಳೀತು, ಬಸ್ ಕಾಣ್ತಾ ಇಲ್ಲ ಹಾಗೆ ಹೇಳ್ತಾನೆ. ಅಷ್ಟು ಹೇಳಿದಾಗ ಏನಾಯ್ತು ಅವಳಿಗೆ, ಸಣ್ಣೀರಿಗೆ ಬೆಸರ ಆಯ್ತು, ಸಿಟ್ಟು ಬಂತು. ಅಯ್ಯ ಸುಭ ನುಡಿರಿ, ಪಿಟ್ಟ ಆಯ್ತು. ಅಯ್ಯ ಏನ್ ಹೇಳ್ತಾ ಇದ್ರಿ ಅಲ್ವಾ, ಬೇಡದ ಹೇಳ್ತಾ ಇದ್ರಿ ಅಂತ. ಬಸ್ ಇಲ್ಲಲ್ಲ ವ್ಯರ್ಥ ಆಯ್ತಲ್ಲ ಭಾಷಣ ಅಂತ. ಇಷ್ಟ ಆಗ್ತದೆ ಯಾರಿಗಾದ್ರೂ, ನಾವೇನ ಕೆಲಸಕ್ಕೆ ಹೊರಟಾಗ ಅಲ್ಲ ಅದಕ್ಕೆ ವಿರುದ್ಧ ಹೇಳಿದಾಗ, ಅಯ್ಯೋ ಒಂದು ಅಪಶಕ ನಾವು ಅಥವಾ ಬೇಸರ ಆಗ್ತದೆ ಅಂತ. ಶುಭ ನುಡಿರಿ, ಶುಭದ ಮಾತಾಡಿ, ಹೀಗೆ ಕೆಟ್ಟ ಮಾತಾಡಬೇಡಿ. ನಾ ಹೋಗು ಮಠ ಕಾರ್ಯ ಮುಗಿಸಂಗಿಲ್ಲ. ಅವರು ಹೇಗೆ ಹೇಳ್ತೀರಿ ಕಾರ್ಯ ಮದುವೆ ಮುಗ್ದಿರ್ಬೋದು ಅಂತ? ನಾ ಹೋಗೋ ಮಠ, ನಾನು ಅಲ್ಲಿ ಹೋಗಿ ತಲುಪುವವರೆಗೆ, ಮಠ ಅಂದ್ರೆ ವರೆಗೆ ಕಾರ್ಯ ಮುಗಿಸಂಗಿಲ್ಲ. ಅವರು ಮದುವೆಯ ಕಾರ್ಯವನ್ನು ಮುಗಿಸುವ ಹಾಗಿಲ್ಲ, ಯಾಕೆ ನನ್ನ ಕೈಯಲ್ಲಿ ಬಾಸಿಂಗ ಉಂಟಲ್ಲ ಹೇಳ್ತಾಳೆ ಅಂದು ಸಣ್ಣೀರಿ. ಸರಿ, ಅವಳಿಗೆ ಅದಿಷ್ಟ ಆಗಲಿಲ್ಲ ಮಾತಾಡ್ತಾಳೆ ಅಲ್ಲ ಅಂದ್ರೆ ನಂಬಿಕೆಯಲ್ಲಿ ಅಲ್ಲ ಆಗಿರ್ಲಿಕ್ಕಿಲ್ಲ ಅಂತ, ಕಣ್ಣನ ಮದುವೆ ಅಲ್ಲ ನಾನು ತಲುಪಿಲ್ಲ ಅಲ್ಲ ಅಂತ. ಭಾಷಿಂಗದ ಮಾತು ಬಂತಂತೋ ಅಥವಾ ಸುಣ್ಣದ ಬಟ್ಟಲೊಳಗೆ ಕರೆಂಟ್ ಹೊಡೆದಿತ್ತಂತೋ ಏನೋ, ಅಂತೂ ಭಾಷಿಂಗದ ವಿಷಯ ನೆನಪಿಗೆ ಬಂತು ಪುನಃ. ಜೊತೆಗೆ ಸುಣ್ಣ ತೆಗೆಯುವ ಕೈ ತಾದಂತಹ ಆ ಕರೆಂಟ್ ಶಾಕ್, ಮಲಕಾಜಿ ಒಂದೀಟ ಮೈ ಚಳಿ ಬಿಟ್ಟು ಘನ ಧೈರ್ಯದಿಂದ ಸಣ್ಣೀರಿಗೆ ಹಾಗೆ ಸ್ವಲ್ಪ ಮತ್ತು ಪರಿಚಯ ಆಯ್ತು. ಮಾತಾಡಿದರೆ ಅಲ್ವಾ, ಜೊತೆಗೆ ಚಾ ಕುಡಿದು ಬಂದಿದ್ದಾರೆ ಹಾಗಿರುವಾಗ ಪರಿಚಯ ಹೆಚ್ಚಾಯ್ತು. ಆಗ ಮಲಕಾಜಿ ಏನ್ ಮಾಡ್ತಾರೆ, ಸ್ವಲ್ಪ ಮೈ ಚಳಿ ಬಿಟ್ಟು ಸ್ವಲ್ಪ ಅಂಜಿಕೆ ಅಳುಕು, ಮೈ ಚಳಿ ಬಿಡುದ್ರಿಂದ ಅಳುಕೊಂದು ಬಿಟ್ಟು ಸ್ವಲ್ಪ ಧೈರ್ಯದಿಂದ ಅಂದರ್ಥ ಘನ ಧೈರ್ಯದಿಂದ ಸಣ್ಣೀರಿಗೆ ಹೇಳ್ತಾನೆ, ಸ್ವಲ್ಪ ಧೈರ್ಯ ಮಾಡಿ ಹೇಳ್ತಾನೆ, ನೋಡ ಮುಂದಿನ ಮಾತಾಡುವ ಅಂತ. ಏನ್ ಹೇಳಿದ, ಅಲ್ಲ ಸಣ್ಣೀರಬ್ಬ ನಿನ್ನ ಗಂಡ ಮಕ್ಕಳು ಏನ್ ಮಾಡ್ತಾರ? ಅಲ್ಲ ಇಷ್ಟು ಪರಿಚಯ ಆಯ್ತಲ್ಲ, ನೀನು ಒಬ್ಳೇ ಇದ್ದಿ, ನಿನ್ನ ಗಂಡ ಮಕ್ಕಳು ಏನ್ ಮಾಡ್ತಾರೆ ಅಂತ ಸಹಜವಾಗಿ ಕೇಳ್ತಾನೆ. ಜಾಮಪುರದಾಗ ಹೊಲ ಮನೆ ಆದಾವ ಹೆಂಗೆ? ಅಲ್ಲ ಜಾಮಪುರದವ್ರಂತ ಹೇಳಿದ್ದಿ, ಅಲ್ಲಿ ಹೊಲ ಇದೆಯಾ, ಹೊಲ ಮನೆ ಮನೆ ಇದೆಯಾ, ಹೊಲ ಇದೆಯಾ, ಆದಾವ ಅದಾವ ಇದೆಯಾ ಹೆಂಗ ಅಂತ ಕೇಳಿಬಿಟ್ಟ. ಹಾಗೆ ಕೇಳ್ತಾನೆ, ಹೇಗೆ ಇದೆಯಾ ಅಂತ ಕೇಳ್ತಾನೆ. ಕೇಳಿಬಿಟ್ಟ ಅಂದ್ರೆ ತುಂಬ ಕೇಳಿಬಿಟ್ಟ, ಧೈರ್ಯ ಇಲ್ಲ ಅಲ್ಲ, ಎಂಗ್ರೇಸ್ತಾಳ ಅವಳ ವಿಷಯ ಎಲ್ಲ ಕೇಳ್ತಾಳೆ ಕೇಳ್ತಾನೆ ಅಂತ. ಇಷ್ಟ ಆಗಲ್ಲ ಕೆಲವರಿಗೆ. ಆಗ ಇವನು ಹೇಳಿದ ಇಷ್ಟೊತ್ತಿನಲ್ಲಿ, ಆಗ ಸಣ್ಣೀರಿ ಹೇಳ್ತಾಳೆ, ಸಣ್ಣೀರಿ ಖೇದದಿಂದ ಬೇಡ ಖೇದ ವ್ಯಥೆಯಿಂದ ಬೇಸರದಿಂದ ಹೇಳ್ತಾಳೆ, ಮೋತಿ ಸಣ್ಣದು ಮಾಡಿ, ಮುಖ ಸಣ್ಣದಾಯ್ತು ಅಷ್ಟು ಕೇಳುವಾಗ ಅವಳಿಗೆ ಹೇಳ್ತಾಳೆ. 3 ವರ್ಷದ ಹಿಂದಲ ಉಗಾದಿಗೆ ಮದುವೆ ಆಗಿತ್ತು. ವಿಷಯ ನನ್ನ ವಿಷಯ ಕೇಳ್ತಾ ಇದೀಯ, 3 ವರ್ಷದ ಹಿಂದೆ ಇದೇ ಯುಗಾದಿಯ ಸಮಯಕ್ಕೆ ಮದುವೆ ಆಗಿತ್ತು. ಮದುವೆಯಾಗಿ 6 ತಿಂಗಳಕ್ಕ ಜಾಣದ ಕಟಾವ ಏಳದಾಗ ಹಾವು ಕಡಿದು ಹಿರಿಯ ಕೊಟಕಂದ. ಆದ್ರೆ ಮದುವೆಯಾಗಿ 6 ತಿಂಗಳಾದಷ್ಟೇ ಜೋಳದ ಜೋಳ ಗೊತ್ತಿದೆ ಅಲ್ಲ, ಜೋಳದ ಆ ತೆನೆ ಉಂಟಲ್ಲ ಅದನ್ನ ಕಟಾವು ಮಾಡುವಂತ ಕೊಯ್ಲು ಮಾಡುವಂತ ಸಮಯ ಯಾಳೆದಾಗ ವೇಳೆಯಲ್ಲಿ ಅಂದ್ರೆ ಸಮಯದಲ್ಲಿ ಹಾವು ಕಡಿದು ಹಿರಿಯ ಕೊಟಕಂದ, ಹಿರಿಯ ತೀರಿಕೊಂಡ. ಮಕ್ಕಳಿಲ್ಲ ಮರಿಯಿಲ್ಲ, ಮಕ್ಕಳು ಮರಿ ಅಂದ್ರೆ ಮಕ್ಕಳೇ ಇಲ್ಲ. ಅಣ್ಣನ ಮನೆಯಾಗ ಒಪ್ಪತ್ತು ನೀಡಿದ್ರೆ ಒಪ್ಪತ್ತ ಇರದಿರಕ ಅದು ಇಲ್ಲ. ಈಗ ಅಣ್ಣನ ಮನೆಯಲ್ಲಿ ಇದ್ದೇನೆ, ಬೇರೆ ಯಾರಿಲ್ಲ ಅಲ್ವಾ, ಯಾಕಂದ್ರೆ ಗಂಡ ತೀರಿಕೊಂಡ. ಅಣ್ಣನ ಮನೆಯಲ್ಲಿ ಒಪ್ಪತ್ತ ನೀಡಿದ್ರೆ ಒಪ್ಪತ್ತು, ಒಂದು ಹೊತ್ತು ನೀಡಿದ್ರೆ ಒಂದು ಹೊತ್ತು ಇರದಿರಕ ಅದು ಇಲ್ಲ. ಇಲ್ಲ ಅಂದ್ರೆ ಅದು ಕೂಡ ಇಲ್ಲ ಅಂದ್ರೆ ಆಹಾರ ಸಿಗುದಿಲ್ಲ. ಹಿಂಗ ಅದೇನಿ ಹೀಗೆ ಆಗಿದ್ದೇನೆ ಇದ್ದೇನೆ ಅಂತ ಆತು ಇಷ್ಟೇ ಅಂತ ಹೇಳ್ತಾರೆ. ಆಯ್ತು ಆತು ಅಂದ್ರೆ ಆಯ್ತು ಇಷ್ಟೇ ಹೇಳಲಿಕ್ಕೆ ಅಂತ ಅನ್ಕೋತ ನಿಟ್ಟಿಸ್ಬಿಟ್ಟರು. ಇನ್ನೆಂತ ಹೇಳುವಂದು ಇದನ್ನ ಸ್ಥಿತಿ ಅಂತ ಹೇಳ್ತಾನೆ. ಇದೆಲ್ಲ ಕೇಳ್ತಾನೆ ಮಲಕಾಜಿ, ಹೇಳ್ತಾನೆ ಚೀಚೀಚಿ ಅಯ್ಯೋ ಗೈರಾತ ಸರಿ, ದೊಡ್ಡ ಒಂದು ಗಾತ ಆಯ್ತಲ್ಲ, ದೊಡ್ಡ ಒಂದು ಕಷ್ಟ ಆಯ್ತಲ್ಲ ಅಂತ ಹೇಳ್ತಾನೆ. ಗೈರಾತ ಸರಿ, ಬಹಳ ಬೇಸರ ವಿಷಯ ಅಲ್ಲ ಇದೇನಾ ಬರಬರಿ ಆಗಿರುವಾಗ ಮತ್ತೆ ಹೇಳ್ತಾನೆ, ಇದೇನಾ ಬರಾಬರಿ ಅಲ್ಲ. ಆಮೇಲೆ ಕೂಡಲೇ ಸಮಾಧಾನ ಮಾಡ್ತಾನೆ, ದೊಡ್ಡ ಒಂದು ಕಷ್ಟ ಆಯ್ತಲ್ಲ, ಆದ್ರೆ ತೊಂದರೆ ಇಲ್ಲ ಬೇಸರ ಮಾಡಬೇಡ, ಇದೇನಾ ಬರಾಬರಿ ಅಲ್ಲ, ಇದು ದೊಡ್ಡ ಸಂಗತಿ ಅಲ್ಲ, ತಗಿ ಬಿಡು ಅನ್ನೆ, ಇದು ದೇವರ ಅನ್ನೆ ಬಿಡು, ದೇವರ ಇಷ್ಟ ಅಂತ ಬಯಸಿಕೊ, ತಲುಪ ಏನು ಚಿಂತೆ ಮಾಡಬೇಡ ಅನ್ಕೋತ ಅಂದುಕೊಳ್ಳುತ್ತಾ
ಇನ್ನು ಏನೇನೋ ಹೇಳಾಕ ಕೇಳಾಕ ಉತಾವಳಿ ಆಗಿದ್ದ. ಹೀಗೆ ಏನೋ ಇನ್ನು ಕೂಡ ಏನೇನೋ ಹೇಳಲಿಕ್ಕೂ ಕೇಳಲಿಕ್ಕೂ ಉತಾವಳಿ ಆಗಿದ್ದ. ಉತಾವಳಿ ಅಂದ್ರೆ ಉತ್ಸುಕ ಅಂತ, ಸಿದ್ಧನಾಗಿದ್ದ, ಇನ್ನೇನು ಹೇಳಬೇಕು ಅಂತ ಸಿದ್ಧನಾಗಿದ್ದಾನೆ. ಆಗ ಅಟರಾಗ ಅಷ್ಟರಲ್ಲಿ ಒಬ್ಬಾವ ಲಂಡ ಚಣ್ಣ ಬನೀನ ಹಾಕಿದಂತ ಹಾಕಿದ ಕಿಲನರ ಗತೆ ಕಾಣ ಹುಡುಗ ಓಡೋಡಿಕೊಂತ ಇವರ ಕುಂತಲ್ಲೇ ಬಂದು ಎಲ್ಲಿ ಹೋಗವ್ರಿ ಅಂತ. ಅಷ್ಟರಲ್ಲಿ ಒಬ್ಬ ಓಡಿ ಬರ್ತಾ ಇದ್ದಾನೆ ಅಟರಾಗ. ಅಟರಾಗ ಅಂದ್ರೆ ಅಷ್ಟರಲ್ಲಿ ಒಬ್ಬಾವ ಒಬ್ಬನು ಯಾರು ಲಂಡ ಚಣ್ಣ ಹಾಕಿದಂತ. ಒಂದು ಲಂಡ ಚಣ್ಣ ಅಂದ್ರೆ ಒಂದು ಗಿಡ್ಡದ ಪ್ಯಾಂಟ್ ತರ್ತಲ್ಲ, ಹಾಫ್ ಪ್ಯಾಂಟ್ ಅಂತ ಹೇಳ್ತೇವೆ, ಅಂತ ಗಿಡ್ಡದ ಆ ಪ್ಯಾಂಟ್ ಹಾಕಿದಂತ ಮತ್ತೆ ಬನಿಯನ್ ಹಾಕಿದಂತ ಕಿಲನರ ಗತೆ ಕಾಣುವ ಒಬ್ಬ ಕ್ಲೀನರ್, ಗೊತ್ತಿಲ್ಲ ಬಸ್ ಅಲ್ಲಿ ಕ್ಲೀನರ್ ಇರ್ತಾನೆ ಮತ್ತೆ ಲಾರಿಯಲ್ಲಿ ಕ್ಲೀನರ್ ಕಾಣುವಂತ ಒಬ್ಬ ಹುಡುಗ ಓಡೋಡಿಕೊಂತ ಓಡೋಡಿಕೊಂಡು ಬಂದಿದ್ದಾನೆ. ಇವರ ಕುಂತಲ್ಲೇ ಬಂದು ಹೇಳ್ತಾನೆ ಎಲ್ಲಿ ಹೋಗವರಿ ಕೇಳ್ತಾನೆ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಅಂದ. ಕೂಡ್ಲೇ ಮಲ್ಕಾಜಿ ಹೇಳ್ತಾನೆ ಯಾರ ಗಟ್ಟಿಗೆ ಅಂದ ಮಲ್ಕಾಜಿ, ಹ್ಞೂ ಬರ್ರಿ ಅನ್ಕೊಂತ ಕಿಲನರ ಒಡಗಂತ ಒಡಗಂತ ಅಣ್ಣ. ಕೂಡ್ಲೇ ಅವನು ಹೇಳ್ತಾನೆ ಅವನಿಗೆ ಗೊತ್ತಾಯ್ತಲ್ಲ, ಹಾ ಹಾಗೆ ಬನ್ನಿ ಅಂತ ಬೇಕು ಹೇಳ್ತಾನೆ, ಹೇಳಿ ಹೋಗ್ತಾನೆ. ಓಡ್ಲಿಕ್ಕೆ ತೊಡಗಿದ ಸೂಕ್ಷ್ಮ ತಿಳ್ಕೊಂಡವನ ಮಲ್ಕಾಜಿ. ಮಲ್ಕಾಜಿಗೆ ಸೂಕ್ಷ್ಮ ಗೊತ್ತಾಯ್ತು ಅಂದ್ರೆ ಅವನು ಹೇಳಿದ ವಿಷಯ ಗೊತ್ತಾಯ್ತು ಅಂದ್ರೆ ಅದ್ ಯಾರ್ದು ಗೊತ್ತಾಯ್ತು. ಕೂಡ್ಲೇ ಹೇಳ ಸಣ್ಣರಿಗೆ ಹೇಳ್ತಾನೆ, ಸಣ್ಣರಿಗೆ ಮಾಲಗಾಡಿ ಖಾಲಿ ಹೊಂಟಿರ್ಬೇಕು ಬಾ. ಓ ಇದು ಯಾವ್ದು ಗಾಡಿ ಬಂದಿದೆ, ಯಾವ್ದೊಂದು ಮಾಲಗಾಡಿ ಅಂದ್ರೆ ಮಾಲ ಸಾಮಾನು ವಸ್ತು ತಂದನು, ಯಾವುದೋ ಮಾಲ ಅಂತಂದು ಅಂದ್ರೆ ಯಾವ್ದೋ ವಸ್ತುಗಳಂತಂದು ಇಳಿಸಿ ಹೋಗುವಂತ ಖಾಲಿ ಗಾಡಿ, ಸಾಮಾನು ತಂದು ಪುನಃ ಖಾಲಿ ಹೋಗ್ತಾರೆ ಗಾಡಿ ಅಂತ ಯಾವ್ದು ಗಾಡಿಯಿಂದ ಕಾಣಿಸ್ತಾರೆ. ಮಾಲಗಾಡಿ ಖಾಲಿ ಹೊಂಟಿರ್ಬೇಕು ಬಾ ಅಂತ ಅನ್ಕೊಂತ ಓಡಕತ್ತಿದ. ಇವನ್ ಬಾಯ್ ಬೇಗ ಬೇಗ ಮಾತಿ ಇವನು ಓಡ್ತಾನೆ. ಅವನ ಹಿಂಬಾಲೆ ಸಣ್ಣೀರಿ ಬಾಸಿಂಗದ ಬುಟ್ಟಿ ಬಗಲಾಗ ಇಟ್ಕೊಂಡು ಓಡಕತ್ತಿದ್ದಾಳು. ಅವಳು ಕೂಡ ಕೂಡ್ಲೇ ಬಾಸಿಂಗದ ಬುಟ್ಟಿ ಇದೆಯಲ್ಲ, ಬಾಸಿಂಗ ಮತ್ತೆ ಹೂ ಇರುವಂತದನ್ನು ತನ್ನ ಬಗಲ್ ತನ್ನ ಸೊಂಟದಲ್ಲಿ ಇಟ್ಟು ಕೈಯಲ್ಲಿ ಇಟ್ಕೊಂಡು ಓಡ್ತಾಳೆ ಆಗ್ತೀವಿ ಜೊತೆಗೆ. ಈ ರೀತಿ ಓಡ್ತಾ ಇದ್ದಾರೆ ಯಾರೆಲ್ಲ, ಈ ರೀತಿ ಕಿಲನರ, ಅವನ ಹಿಂಬಾಲೆ ಮಲ್ಕಾಜಿ, ಅವನ ಹಿಂಬಾಲೆ ಸಣ್ಣೀರಿ ಓಡಕತ್ತಿದ ನೋಡಿ. ಹಾಗೆ ಮೂರು ಓಡ್ತಾ ಇದ್ದಾರೆ, ಮುಂದೆ ಕಿಲನರ್, ಆಮೇಲೆ ಮಲ್ಕಾಜಿ, ಆಮೇಲೆ ಸಣ್ಣೀರಿ. ಅದನ್ನ ನೋಡ್ತಾರೆ ಹತ್ತಿರ ಇದ್ದವರೆಲ್ಲ, ಬಸ್ ಸ್ಟ್ಯಾಂಡ್ ಇದ್ದವರೆಲ್ಲ ನೋಡಿ. ಆಜು ಬಾಜು ಪ್ಯಾಸೆಂಜರ್ಗಳು ಸಹಿತ ಅಕ್ಕಪಕ್ಕ, ಆಜು ಬಾಜು ಅಕ್ಕಪಕ್ಕ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಪ್ಯಾಸೆಂಜರ್ಗಳು, ಎಲ್ಲ ಪ್ಯಾಸೆಂಜರ್ಸ್ ಅಂದ್ರೆ ಎಲ್ಲ ಪ್ರಯಾಣಿಕರು ಕೂಡ ಸಹಿತ ಯಾವಲ್ಲಿಗೆ ಯಾವಲ್ಲಿಗ್ರಿ ಮಾಲ್ಗಾಡಿ ಏನ್ರಿ ಅಂತ ಕೇಳಿಕೊಂತ ಇವರ ಹಿಂಬಾಲೆ ಓಡಕತ್ತಿದ್ದಾರೆ. ಎಲ್ಲರೂ ಪುನಃ ಕೇಳ್ತಾರೆ ನೀವೆಲ್ಲಿ ಹೋಗ್ತಾ ಇದ್ರಿ, ಎಲ್ಲಿ ಹೋಗ್ತಾ ಇದ್ರಿ, ಗಾಡಿಯಲ್ಲಿ ಹೋಗ್ತಾ ಇದೆ ಅಂತ. ಇವೆಲ್ಲ ಹಿಂದೆ ಓಡ್ತಾರೆ. ಸರಿ, ಎಲ್ಲರ ಆ ಕಡೆ ಗಾಡಿ ಕಡೆ ಓಡ್ತಾ ಇದ್ರೆ ನೋಡುವ ಕಾಣ್ತಾ ಉಂಟು. ಹೇಗೆ ಸ್ಟ್ಯಾಂಡಿನ ಹೊರಗೆ, ಬಸ್ ಸ್ಟ್ಯಾಂಡಿನ ಹೊರಗಡೆಯಲ್ಲಿ ಲೇನ್ ಮೇಲೆ ಹೊರಗೆ ಎತ್ತರ ಸ್ಥಳದಲ್ಲಿ ಅಥವಾ ರಸ್ತೆಯಲ್ಲಿ ಒಂದು ಟ್ರಕ್ ನಿಂತಿತ್ತು. ಒಂದು ಟ್ರಕ್ ಗೊತ್ತಿದ್ದಾರೆ, ಅಂತ ಟ್ರಕ್ ನಿಂತಿತ್ತು. ಆಗಲೇ ಅದರ ಸುತ್ತ ಮಂದಿ ಮುಖರಕ ಹಾಕಿದ್ದಾರೆ. ಈಗಾಗಲೇ ಇವರು ಹೋಗುವಾಗಲೇ ಅಲ್ಲಿ ತುಂಬಾ ಜನರು ಮುಖರಕ ಮುತ್ತಲು ಅಲ್ಲ, ಎಲ್ಲ ಸುತ್ತಮುತ್ತಲು ಮುತ್ಕೊಂಡಿದ್ದಾರೆ, ಹತ್ತಿರ ನಿಂತಿದ್ದಾರೆ. ಕೆಲವರು ಟೈರ್ ಗಾಲಿ ಮ್ಯಾಗ ಕಾಲ ಕೊಟ್ಟು ಹಿಂದ್ ಮಾಲ್ ತುಂಬ ಅಲ್ಲೇ ಹತ್ತಾಕ ಹಾಕಿದ್ದಾರೆ. ಕೆಲವರು ಬೇಗ ಹತ್ತಿ ಬಿಡುವ ಅಂದ್ರೆ ಸ್ಥಳ ಸಿಕ್ಕಲಿಗಾಗಿ ಟೈರ್ನ ಆ ಗಾಲಿ ಮೇಲೆ ಟೈರ್ನ ಮೇಲೆ ಹತ್ತಿ ಕಾಲ ಕೊಟ್ಟು ಕಾಲಿಟ್ಟು ಹತ್ತಿ ಹಿಂದೆ ಮಾಲ ತುಂಬು ಅಲ್ಲೇ ಹತ್ತಿದ್ರು. ಹೋಗಿ ಹತ್ತಿದ್ರು ಎಲ್ಲಿಗೆ, ಮಾಲು ಸಾಮಾನ್ಯ ಇಡುವ ಸ್ಥಳ, ಹಿಂದೆ ಗಾಡಿಯ ಟ್ರಕ್ಕಿನ ಹಿಂಬದಿಯಲ್ಲಿ ಮಾಲು ಸಾಮಾನ್ಯ ಇಡ್ತಾರಲ್ಲ ವಸ್ತುಗಳೆಲ್ಲ, ಅಲ್ಲಿ ಹತ್ತಿದ್ರು. ಅಲ್ಲಿ ಅದು ಸಾಕು ಅಂತ ಹತ್ತಕ್ಕೆ ಹತ್ತಿದ್ರು. ಎಲ್ಲರೂ ಹಿಂದೆ ಹತ್ತಿದ ಇದ್ದಾರೆ. ಹಂತ ಗದ್ದಲದಾಗ, ಹಂತ ಅಂತಹ ಆ ಗದ್ದಲದಲ್ಲಿ ಮಲ್ಕಾಜಿ ಏನ್ ಮಾಡಿದ, ಡ್ರೈವರ್ ಸಾಹೇಬಗೆ 10 ರೂಪಾಯಿ, ಬೇಗ ಹೋಗಿ ಡ್ರೈವರಿಗೆ 10 ರೂಪಾಯಿ ಕೊಡ್ತಾನೆ. ಮ್ಯಾಗ ಒಂದು ಸಿಗರೇಟ್ ಕೊಟ್ಟು, ಜೊತೆ ಒಂದು ಸಿಗರೇಟ್ ಕೂಡ ಕೊಡ್ತಾನೆ ಅಲ್ಲ ಅವನಿಗೆ ಸಂತೋಷ ಆಗಲಿ ಅಂತ ಕೊಟ್ಟು ಏನ್ ಮಾಡಿದ, ಸ್ಥಳ ಇಟ್ಕೊಂಡ. ತನಗ ಸಣ್ಣೀರಿಗೆ ಮುಂದ ಕ್ಯಾಬಿನ್ದಾಗ ಡ್ರೈವರ್ ಬಾಜುಕ ಜಾಗ ದೊರಕಿಸಿಕೊಂಡ. ಆಗ ತನಗೂ ಸಣ್ಣೀರಿಗೂ ಬೇಗ ಸ್ಥಳ ಇಟ್ಕೊಂಡ. ಯಾಕೆ ಹಿಂದೆ ಹತ್ತಿಸ್ತದೆ, ಎಲ್ಲರೂ ಒಟ್ಟು ತುಂಬಾ ಹತ್ತದ ಇದ್ದಾರೆ. ಹಾಗೆ ತನಗೂ ಮತ್ತೆ ಸಣ್ಣೀರಿಗೆ ಸ್ಥಳ ಇಡುವಂತ, ಅದಕ್ಕೆ ಅವನಿಗೆ ಸಂತೋಷ ಆಗಲಿಕ್ಕೆ ಏನ್ ಮಾಡಿದ, 10 ರೂಪಾಯಿ ಮತ್ತು ಸಿಗರೇಟ್ ಕೊಟ್ಟ. ಡ್ರೈವರ್ ಕ್ಯಾಬಿನ್ ಗೊತ್ತಿದೆ ಅಲ್ಲ, ಡ್ರೈವರ್ ಡ್ರೈವರ್ ಮತ್ತೆ ಕ್ಲೀನರ್ ಕೂತ್ಕೊಳ್ಳುವಂತ ಕ್ಯಾಬಿನ್ ಇದೆ, ಆ ಡ್ರೈವಿಂಗ್ ಮಾಡುವಂತ ಸಣ್ಣ ಸ್ಥಳ ಮುಂಭಾಗ ಅಲ್ಲಿ, ಅದರ ಬಾಜುಕ ಅಂದ್ರೆ ಪಕ್ಕದಲ್ಲಿ ಜಾಗ ದೊರಕಿಸಿಕೊಂಡ. ಡ್ರೈವರ್ ಅವನ ಮಗ್ಗಲದ ಹಾಗ ಈಗ ಕೂತ್ಕೊಂಡಿದ್ದಾರೆ ಅಲ್ವಾ, ಡ್ರೈವರ್ ಇದ್ದಾನೆ, ಡ್ರೈವರ ಅವನ ಮಗ್ಗಲದಾಗ ಕಿಲನರ, ಡ್ರೈವರ್ ನಂತರ ಕ್ಲೀನರ್ ಕೂತ್ಕೊಂಡ. ಕಿಲನರ ಮಗ್ಗಲದಾಗ ಮಲಕಾಜಿ, ಕಿಲನರ ಗೊತ್ತಿದೆ ಕ್ಲೀನರ್ ಅಲ್ಲ, ಬಸ್ ಎಲ್ಲ ಕಡೆ ವಾಹನದಲ್ಲಿ ಇರ್ತಾರೆ. ಮಗ್ಗಲದಾಗ ಅವನ ಪಕ್ಕದಲ್ಲಿ ಮಲಕಾಜಿ ಕೂತ್ಕೊಂಡ. ಈ ಕಡೆ ಕೊನೆಯಲ್ಲಿ ಯಾರು, ಈ ಕಡೆ ಮಲಕಾಜಿ ಮತ್ತು ಬಾಗಿಲದ ನಡುವೆ, ಮಲಕಾಜಿ ಮತ್ತು ಆ ಬಾಗಿಲಿನ ನಡುವೆ ಯಾರಿದ್ದಾರೆ, ಸಣ್ಣೀರಿದ್ದಾರೆ. ಹೀಗೆ 4 ಮಂದಿ ಕೂತರು, ಹಿಂಗ ಹತ್ತಂಡಿಯಾಗಿ ಕೂತ, ಹೀಗೆ ಸಾಲಾಗಿ ಕೂತಾರೆ. ಸರಿ ಅಲ್ವಾ, ವಾಹನ ಸಿಕ್ಕಿತ್ತು ಹೋಗ್ಲಿ ಎಲ್ಲಿಗೆ, ಯರಗಟ್ಟಿಗೆ. ಸರಿ ಹೋಗ್ತಾರೆ, ಹೇಗಿತ್ತು ಆ ವಾಹನ, ಅದೊಂದು ಹಳೇ ಕಟಾರ ಟ್ರಕ್. ಟ್ರಕ್ ಅಂದ್ರೆ ಹಳ ಇತ್ತು, ಕಟಾರ ಅಂದ್ರೆ ರಿಪೇರಿಗೆ ಇಟ್ಟಂತಹ ಟ್ರಕ್ ಅಲ್ಲ, ಹಳೆ ಅರ್ಧ ಇರುವಂತದ್ದು, ರಿಪೇರಿಗೆ ಇಡೋ ಟ್ರಕ್ ಅಷ್ಟು ಹಳತಾ ಇದೆ ಟ್ರಕ್. ಹೋಗ್ತಾ ಇದೆ ಹೇಗೆ, ಗಡಗಡ ಗಡಗಡ ಸಪ್ಪಳ ಮಾಡ್ಕೊಂತ ಹೋಗುವಲ್ಲೇ ಗಡಗಡ ಗಡಗಡ ಸಪ್ಪಳ ಧ್ವನಿ ಅಲ್ವಾ ಆಗ್ತಾ ಇದೆ. ಹೊಯ್ದಾಡಿಕೊಂಡು ಹೊಂಟಿದ್ ಹೀಗೆ, ಹೊಯ್ದಾಡಿಕೊಂಡು ಹೀಗೆ ತೇಲಿಕೊಂಡು ಹೋದಾಗ ಅದ್ರ ಅಲ್ಲಾಡಿಕೊಂಡು ಹೋಗ್ತಾ ಇದೆ. ರಸ್ತೆದ ಮ್ಯಾಗಿನ ಹೊಂಡ ತಗ್ಗಿನಾಗ, ರಸ್ತೆ ಮೇಲೆ ಹೊಂಡ ಇದ್ರೆ ತಗ್ಗಿದ್ರೆ ಏನಾಗ್ತದೆ, ದಡಕ್ ದಡಕ್ ಅಂತ ಬಿದ್ಕೊಂತ, ಹಾಗೆ ಬೀಳ್ತದಲ್ಲಿ ಅಂದ್ರೆ ಅದನ್ನ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದ್ರ ಒಮ್ಮೆ ಬಿದ್ದು ಎದ್ಕೊಂತ ಎದ್ದುಕೊಳ್ಳುತ್ತಾ
ಹೊಳ್ಳಿಕ್ಕೆ ಬರುವ ಅಲ್ಲಿ ಒಪ್ಪಾರೆಯಾಗಿ ಹಾಗಿರುವಾಗ ಹೇಗಾದ್ರೂ ಹೊಳ್ಳಿಕೊಂಡು ಹೋಗ್ತಾ ಇದೆ. ಒಲ್ಲಿಯೋ ಭಗವಂತ ಅನ್ಕೊಂತ, ಅಯ್ಯೋ ದೇವರೇ ಆಗ್ಲಿಕ್ಕಿಲ್ವೋ ಅಂತ ಹೇಳುವಾಗ, ಅಂದ್ರೆ ಅಷ್ಟು ಕಷ್ಟದಲ್ಲಿ ಹೋಗ್ತಾ ಇದೆ. ಹೀಗೆ ಹೋಗುದು ಮಾತ್ರ ಅಲ್ಲ, ಕಿಲಿಕಿಲಿ ಲಿಕಿ ಕಿರಿಕಿರಿ ಲಿಕಿಲಿಕಿ ಮಾಡಿಕೊಂತ ಶಬ್ದ ಆಗ್ತದೆ ನೋಡಿ, ಕಿರಿಕಿರಿಕಿ ಆಗ್ತಾ ಉಂಟು, ಲಿಕಿಲಿಕಿ ಆಗ್ತಾ ಉಂಟು, ಹಾಗೆ ಮಾಡಿಕೊಂತ ಆತ್ಕೊಂತ ಹೊಂಟಿತ್ತು. ಹೀಗೆ ಅಲ್ಲಾಡಿಕೊಂಡು ಬಾಗಿಕೊಂಡು ಹೇಗಾದ್ರೂ ಮುಂದೆ ಹೋಗ್ತಾ ಇದೆ ಅಂತ ಟ್ರಕ್ ಅಲ್ವಾ, ಹೇಗಿತ್ತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಏನಾಗಿದೆ ಕುಳಿತುಕೊಂಡದ ಸ್ಥಿತಿ, ಮ್ಯಾಗ ಸುಡು ಬಿಸಿಲು, ಮೇಲೆ ಸುಡು ಬಿಸಿಲು, ಬಿಸಿಯಾದ ಅತಿಯಾದ ಬಿಸಿಲು, ಶಕಿ ಶಕಿ ಸೆಕೆ ಅಲ್ವಾ, ಧೂಳು ಆಮೇಲೆ ಬರುವಂತ ಧೂಳು, ಟ್ರಕ್ಕರ ಎಣ್ಣೆ ಉಗ್ರನಾಥ, ಆ ಟ್ರಕ್ಗೆ ಉಪಯೋಗಿಸುವಂತ ಎಣ್ಣೆ ಇದೆ ಅಲ್ಲ ಅದರ ಉಗ್ರ ಕೆಟ್ಟ ವಾಸನೆ, ಅದರಾಗ ಬ್ಯಾರೆ ಹೊಸ ಸೀರಿ ಕಣ ಮೈಗೆ ಒಂದಳತಿ ಚುಚ್ಚಾಕತ್ತಿದ್ದು. ಜೊತೆಗೆ ಪಾಪ ಸಣ್ಣೀರಿ ಹೊಸ ಸೀರೆ ಹುಟ್ಟಿದಾಳಲ್ಲ, ಇಳಕಲ್ ಸೀರೆ ಅಲ್ಲ ರಭ ಕವಿ ರವಿಕೆ ತೊಟ್ಟವಳು ಹೊಸ್ತು, ಅದೇನ್ ಮಾಡ್ ಹೊಸ ಸೀರೆ ಹೊಸ ಬಟ್ಟೆ ಗೊತ್ತಿದೆ ಹೇಗಿದೆ ಅಂತಲ್ಲ, ಕೆಲವೊಮ್ಮೆ ಜೇರಿಯಲ್ಲ ಇರಬಹುದು. ಹಾಗೆ ಅದರಾಗ ಅಷ್ಟು ಅಷ್ಟು ಮಾತ್ರ ಅಲ್ಲದೆ ಬ್ಯಾರೆ ಹೊಸದಾಗಿ ಏನಾಗಿ ಹೊಸ ಸೀರಿ ಕಣ, ಹೊಸ ಸೀರೆಯಿಂದಾಗಿ ಅದರ ಮೈಗೆ ಒಂದಳು ಚುಚ್ಚಕತ್ತಿದ್ದು, ಸೀರೆ ಅವಳ ಮೈಗೆ ಚುಚ್ಚುತ್ತಾ ಇದೆ. ಹಂತರದಾಗ ಪಾಪ ಸಣ್ಣೀರಿ, ಅಂತಹ ಸ್ಥಿತಿಯಲ್ಲಿ ಸಣ್ಣೀರಿಗೆ ಹೇಗಾಗಿ ಬೇಡ ಅಲ್ವಾ, ಅವಳಿಗೆ ಕಷ್ಟ ಅನ್ವಯಿಸ್ತಾ ಇದ್ದಾರೆ ಹೇಳ್ತಾಳೆ. ಜೊತೆಗೆ ಅವಳಿಗೆ ಅದು ಮಾತ್ರ ಅಲ್ಲ ಅಲ್ಲ, ಅವನು ಮುಟ್ಟಬೇಕು ಅಲ್ಲಿಗೆ ತಲುಪಬೇಕು ಅಂತ ಆ ಭಯಕ್ಕೆ ಇದೆ ಅಲ್ವಾ, ಚಿಂತೆ ಇದೆ, ಅಣ್ಣನ ಮಗನ ಮದುವೆ ಈಗ ತಡ ಆಗ್ತಾ ಇದೆ ಅಂತ ಹೇಳಿ ಬೇಡಿಕೊಳ್ತಾಳೆ. ದೇವರ ಏನಾರ ಆಗಲಿ, ಭಾಷೆಗೆ ಅರ್ಥ ಆಗ್ಬಾರ್ದು, ಏನೇ ಆಗಲಿ ಬೇಗ ಮುಗಿಸ್ಬಿಡು, ಏನೇ ತೊಂದರೆ ಇಲ್ಲ ಅಲ್ಲ, ಈ ಪ್ರಕ್ರಿಯೆ ಹೇಗೆ ತೊಂದರೆ ಇಲ್ಲ, ಕಷ್ಟ ತೊಂದರೆ ಇಲ್ಲ, ಸೀರೆ ಚುಚ್ಚುತ್ತಾ ಇದೆ ಆದ್ರೂ ಆಮೇಲೆ ತಲುಪಿದೆ ಸಾಕಾಗಲಿ ಅಂತ. ಭಾಷೆಗೆ ಅರ್ಥ ಆಗ್ಬಾರ್ದು, ನಾನು ಕೊಂಡಷ್ಟು ಪ್ರೀತಿಯಲ್ಲಿ ಕೊಂಡಂತ ಭಾಷೆಗೆ ವ್ಯರ್ಥ ಆಗ್ಬಾರ್ದು, ಯಾವಾಗ ವ್ಯರ್ಥ ಕೊಂಡೋಗ ಮದುವೆ ಆಗಿದ್ರೆ ಭಾಷೆಗೆ ವ್ಯರ್ಥ ಆಗ್ತದಲ್ಲ. ದೌಡ ಮುಟ್ಟಿಸು, ಒಮ್ಮೆ ಬೇಗ ಮುಟ್ಟಿಸು ದೇವರೇ, ಭಾಷೆಗೆ ಅರ್ಥ ಮಾಡಬೇಡ ಬೇಡಿಕೊಂಡಲ್ಲ, ಒಮ್ಮೆ ಭಾಷೆಗೆ ವ್ಯರ್ಥ ಮಾಡಬೇಡ ಅಂತ ಮನಸ್ಸಿನಾಗ ಮಹಾದೇವಗೆ ಬಿಡಿಕೊಂತ ಕೂತಿದ್ದಳು. ಮಹಾದೇವನಿಗೆ ಅಲ್ಲ ಶಿವನಿಗೆ ಬೇಡಿಕೊಳ್ತಾರೆ, ಒಮ್ಮೆ ಮುಟ್ಟಿಸು ಮದುವೆ ಆಗುವ ಮೊದಲು ಅಂತ. ಸರಿ, ಹಾಗೆ ಗಡಿ ಹೋಗ್ತಾ ಉಂಟು. ಅಂತೂ ಇಂತೂ ಸಂಜಿ ನಾಲ್ಕರ ಯಾಳೆಕ್ಕ, ಹೀಗೆ ಹೋಗಿ ಮೆಲ್ಲ ಈ ಶಬ್ದ ಮಾಡುತ್ತಾ ಈ ಹಳೆ ಟ್ರಕ್ ಹೋಗಿ ಹೋಗಿ ಸಂಜೆ ನಾಲ್ಕರ ಯಾಳೆಕ್ಕ, ಯಾಳೆಕ್ಕಂದ್ರೆ ವೇಳೆಗೆ ಸಮಯಕ್ಕೆ ಬಿಸಿಲು ಇಳಿಯ ಹೊತ್ತಿನಾಗ, ಬಿಸಿಲು ಕೂಡ ಕಡಿಮೆ ಆಗುವಂತ ಸಮಯದಲ್ಲಿ ಮಲಕಾಜಿ ಸಣ್ಣೀರಿ ಎರಗಟ್ಟಿ ಮುಟ್ಟಿದರು. ಹೀಗೆ ಇಬ್ರು ಯಾರ ಕಡೆಗೆ ತಲುಪ್ತಾರೆ, ಯಾವಾಗ ಸಂಜೆ 4 ಗಂಟೆಗೆ ಆಯ್ತು, ಅವಳಿಗೆ ಗೊತ್ತಿಲ್ಲಲ್ಲ ಒಮ್ಮೆ ಹೋಗ್ಬಿಡುವ ಅಂತ. ಟ್ರಕ್ ಮ್ಯಾಗಿಂದ ಜಿಗಿದಾರ ಇಬ್ರು ಕೂಡ, ಅಲ್ಲಿ ಮುಟ್ಟಿದ ಕೂಡ ಟ್ರಕ್ಕಿನ ಮೇಲಿಂದ ಜಿಗಿದವು, ಹಾರಿಕೊಂಡು ಇಬ್ಬರು ಓಡಿಕೊಂತ, ಇಬ್ರು ಓಡ್ತಾರೆ ಎಲ್ಲಿಗೆ ಮದುವೆಯಲ್ಲಿ ನಡೀತಾ ಅಲ್ಲಿಗೆ ಓಡಿಕೊಂತ. ಗೌಡರ ಓಣಿಯಾಗ ಹಾದು, ಗೌಡರ ಓಣಿ ಗೌಡರಲ್ಲಿ ಇರುವಂತ ಅವರ ಓಣಿ ಗೊತ್ತಿದ್ದಲ್ಲ ಆ ಸ್ಥಳದಲ್ಲಿ, ಹಾದು ಅಲ್ಲಿಂದ ದಾಟಿ ದೇಸಾಯರ ವಾಡೆ ದಾಟಿ, ದೇಸಾಯರ ವಾಡೆ ದೇಸಾಯಿ ಎಂಬವರು ಅವರ ಕುಟುಂಬದಲ್ಲಿ ಇರುವಂತ ವಾಡೆ, ವಾಡೆ ಅಂದ್ರೆ ಒಂದು ಬೀದಿ ಅಂತ ಅರ್ಥ, ಅವರಿರುವಂತ ಆ ಸ್ಥಳ ಅಷ್ಟು, ಆ ಪ್ರದೇಶ ದಾಟಿ ತಿಪ್ಪಯ್ಯನ ಮಠದ ಬಗಲಾಗಿಂದ, ಅಲ್ಲಿ ಒಂದು ಮಠ ಇದೆ ತಿಪ್ಪಯ್ಯನ ಮಠ ಅಂತ, ಅದರ ಬದಿಯಾಗಿ ಬಗಲಾಗಿಂದ ಅದರ ಬದಿಯಿಂದ ಊರ ಹೊರಗ ಹಳ್ಳದ ದಂಡಿ ಮ್ಯಾಗ, ಊರ ಹೊರಗಿರುವಂತ ಹಳ್ಳದ ದಡೆಯ ಮೇಲೆ ವೀರಭದ್ರ ದೇವರ ಗುಡಿ ಬಂದು ಹುಟ್ಟಿದರು. ಆಗ ಆ ದಡದ ಮೇಲೆ ಒಂದು ವೀರಭದ್ರ ದೇವರ ಗುಡಿ ಇದೆ, ಅಲ್ಲಿಗೆ ಬಂದು ಹುಟ್ಟಿದ್ರು. ಯಾಕೆ ಸಣ್ಣೀರಿ ಅಣ್ಣನ ಮಗನ ಕಾರ್ಯ ಅಲ್ಲೇ ನಡೆಯಿತು, ಸಣ್ಣೀರಿಯ ಅಣ್ಣನ ಮಗನ ಕಾರ್ಯ ಅಂದ್ರೆ ಮದುವೆ ಕಾರ್ಯ ಅಲ್ಲೇ ನಿಶ್ಚಯ ಆದದ್ದು, ಅಲ್ಲೇ ನಡೆಯುತ್ತಿರುವಂತದ್ದು ಅಂತ ನಡೆಯದಿತ್ತು. ಮತ್ತು ಅದಕ್ಕಂತ ಪಾಪ ಸಣ್ಣೀರಿ ಭಾಷಿಂಗ ತಗೊಂಡು ಓಡಿ ಓಡಿ ಬಂದ್ರು ಅಲ್ಲಿಗೆ. ಇಷ್ಟು ಸಮಯ ಬೆಳಿಗ್ಗೆಯಿಂದ ಕಷ್ಟಪಡ್ತಾ ಇರೋದು, ಹೇಗಾದ್ರೂ ಓಡಿ ಓಡಿ ಅಲ್ಲಿ ಬಂದು ತಲುಪಿದ್ರು. ಅಪ್ಪ ಬಂದು ತಲುಪಿ ಆಯ್ತಲ್ಲ ಅಂತ ಸಂತೋಷ ಪಡುವಾಗ ಏನಾಗಿದೆ, ಬಂದೇನೋ ಕರೆ ಆದ್ರ ಆದದ್ದೇ ಬ್ಯಾರೆ, ಬಂದದ್ದು ಕರೆ ಅಂತ ಸರಿ ಸತ್ಯ, ಆದ್ರೆ ಆದದ್ದು ಮಾತ್ರ ಬೇರೆ ಅಂದ್ರೆ ಹೇಳ್ತಾರೆ ಮುಂದೆ. ದ್ಯಾಮಾಪುರದವರು ಅಂದ್ರ ಸಣ್ಣೀರಿ ಅಣ್ಣ, ದ್ಯಾಮಾಪುರದವರಲ್ಲ ಇವರೆಲ್ಲ, ಸಣ್ಣೀರಿಯ ಅಣ್ಣ ಅಣ್ಣನ ಹೆಂಡತಿ ಕೂಡಿದ ಮಂದೆಲ್ಲ, ಹಾಗೆಲ್ಲರೂ ಮದುವೆಗೆ ಬಂದಿದ್ರು, ಅಣ್ಣನ ಹೆಂಡತಿ ಮತ್ತೆಲ್ಲ ಸಂಬಂಧಿಗಳೆಲ್ಲ ಅಲ್ಲಿ ಕೂಡಿದ್ರು. ಮಧ್ಯಾಹ್ನ 2:30 ಮಟ ಸಣ್ಣೀರಿದು ಬಾಸಿಂಗದ್ದು ಹಾದಿ ನೋಡಿ ನೋಡಿ ಬ್ಯಾಸತ್ತು. ಪಾಪ ಅವರು ಸಣ್ಣೀರಿ ಹೇಳಿದಾಳಲ್ಲ ಬಾಸಿಂಗ ತರ್ತಾಳೆ ಅಂತ, ಅದಕ್ಕಾಗಿ ಕಾದ್ರು ಇಷ್ಟವರೆಗೆ. ಮಧ್ಯಾಹ್ನ 2 ಗಂಟೆಯವರೆಗೆ ಸಣ್ಣೀರಿದು ಬಾಸಿಂಗದ್ದು ಹಾದಿ ನೋಡಿ ನೋಡಿ ಬ್ಯಾಸತ್ತು ಬೇಸರಗೊಂಡು ಕಡೀಕ ಕೊನೆಗೆ ಊರಾಗಿನ ಹುಡುಗನೊಬ್ಬನ, ಊರಿನಲ್ಲಿ ಇರುವಂತ ಆ ಊರಿನ ಹುಡುಗನೊಬ್ಬನ್ನು ಫಟಾಫಟ ಮ್ಯಾಗ ಗೋಕಾಕಕ್ಕೆ ಕಳಿಸಿ, ಫಟಾಫಟ ಅಂದ್ರೆ ಸೈಕಲ್ ಅಂತ ಅರ್ಥ, ಸೈಕಲ್ ನ ಮೇಲೆ ಗೋಕಾಕ್ ಅಂದ್ರೆ ಸ್ಥಳ ಅಲ್ಲಿ ಹತ್ತಿರ ಪಟ್ಟಣ, ಗೋಕಾಕೆ ಕಳಿಸಿ ಬ್ಯಾರೇನ ಎಡ್ ಬಾಸಿಂಗ ತರಿಸಿಕೊಂಡು, ಇದೆಲ್ಲ ಹೊಸದಾಗಿ ಬೇರೆ 2 ಬಾಸಿಗವನ್ನು ತರಿಸಿಕೊಂಡು ಲಗ್ನ ಕಾರ್ಯ ಮುಗಿಸಿಕೊಂಡು ಮದುವೆ ಕಾರ್ಯ ಮುಗಿಸಿದ್ರು. ಇನ್ನೂ ಸಣ್ಣೀರಿಗೆ ಅಭಿಪ್ರಾಯ ಇದೆ, 2:00 ಆಗಿದೆ ಮಧ್ಯಾಹ್ನ ಅಂತ ಆಮೇಲೆ ತಂದದ್ದು.
ಬಿಸ್ಕೊಂಡ ಹುಗ್ಗಿ ರೊಟ್ಟಿ ತಿಂದು ಹುಗ್ಗಿ ಮತ್ತು ರೊಟ್ಟಿ ತಿಂದು ಹುಗ್ಗಿ ಹೇಳಿದ್ದೇನೆ ಅಲ್ಲ ಬೆಲ್ಲ ಮತ್ತು ಅಕ್ಕಿ ಹಾಕಿ ಅಥವಾ ಗೋಧಿ ಹಾಕಿ ಮಾಡುವಂತ ಪಾಯಸ ಆಗಿರುವಂತದ್ದು ತಿಂದು ಅಡ್ಡ ಮಳಿ ದಿವಸ ಅಂದು ಆ ದಿನ ಅಡ್ಡ ಮಳಿ ದಿವಸ ಅಂದು ತಮ್ಮ ತಮ್ಮ ಚಕಡಿ ಟ್ರ್ಯಾಕ್ಟರ್ ಹೊಡ್ಕೊಂತ ಹೊಳ್ಳಿ ದ್ಯಾಮಾಪುರಕ್ಕೆ ಹೋಗಿ ಹಾಗೆ ತಮ್ಮ ತಮ್ಮ ತಾವು ತಾವು ಬಂದಂತ ತಕ್ಕಡಿ ಚಕಡಿ ಇದೆ ಅಲ್ಲ ಗಾಡಿ ಹೆಚ್ಚಿನ ಗಾಡಿ ಇದೆ ಆಮೇಲೆ ಟ್ರ್ಯಾಕ್ಟರ್ ಇದೆ ಅದನ್ನು ಹೊಡೆದುಕೊಂಡು ಹೊರಳಿ ಪುನಃ ಮರಳಿ ದ್ಯಾಮಾಪುರಕ್ಕೆ ಹೋಗಿಬಿಟ್ಟಿದ್ದಾರಂತೆ ಅವರೆಲ್ಲ ಮದುವೆ ಕಳೆದು ನಡೆಸಿ ಹೋಗಿದ್ದಾರೆ ಊಟ ಎಲ್ಲ ಮಾಡಿ ಸಣ್ಣೀರಿ ಬಂದಾಗ ಬರಲಿ ಅನ್ಕೊಂಡ ಅವಳಿಂದ ಬಂದಾಗ ಬರಲಿ ಅವಳಿ ಕಾದು ಇಷ್ಟು ಸಮಯ ಆಯ್ತು ಅಂತ ಅವರು ಹೋಗಿದ್ದಾರೆ ಇಷ್ಟು ಗೊತ್ತಾಯ್ತು ಹೇಗೆ ಗೊತ್ತಾದ್ದು ಕಾರೆಯದ ಉಳಿದದ್ದ ಹುಗ್ಗಿ ರೊಟ್ಟಿ ತಿನ್ಕೊಂತ ಕುಂತಂತ ಒಂದಿಬ್ಬರು ದನ ಕಾಯೋ ಹುಡುಗರು ಇಷ್ಟೆಲ್ಲ ನಡೆದದ್ದ ಹಕೀಕತ್ತು ಹೇಳಿದರು ಅಲ್ಲಿ ಆಗಿರ್ಲಿಲ್ಲ ಇವ್ರು ಹೋದಾಗ ಅಲ್ಲ ಹೇಳಿದೆ ಯಾರು ಮದುವೆಯ ಕಾರ್ಯವನ್ನು ಮುಗಿಸಿದ ಕಾರ್ಯ ಮುಗಿದ ಬಳಿಕ ಉಳಿದಂತಹ ಹುಗ್ಗಿ ಮತ್ತು ರೊಟ್ಟಿ ತಿಂತ ಇದ್ದಂತಹ ಕೂತಂತ ಒಂದಿಬ್ಬರು ತಿಂದು ಕೂತ್ಕೊಂಡು ತಿಂತ ಇದ್ದಂತ ಒಂದಿಬ್ಬರು ದನ ಕಾಯೋ ಮಂದಿ ಉಳಿದದ್ದು ಕೊಡ್ತಾರೆ ಉಳಿದದೆಲ್ಲ ದನ ಕಾಯೋ ಮಂದಿ ಕೊಟ್ಟಿದ್ದಾರೆ ಅವರ ಇಷ್ಟೆಲ್ಲ ನಡೆದಂತ ಹಕೀಕತ್ತು ಹೇಳಿದರು ಇಷ್ಟು ನಡೆದಂತ ಹಕೀಕತ್ತು ವಿಷಯವನ್ನು ತಿಳಿಸಿದ್ರು ಹೇಳಿದ್ರಲ್ಲ ಇದು ಕೇಳಿದಂತ ಸಣ್ಣೀರಿಗೆ ಹೇಗಾಗಿರ್ಬೇಡ ನಡೆದಂತ ಘಟನಾ ಬಳಿ ಕೇಳಿಸ್ ಸಣ್ಣೀರಿ ಪಾಪ ದುಃಖ ತಡೆಯಲಾರದು ಅವಳಿಗೆ ದುಃಖ ತಡೀಲಿಕ್ಕಾಗುದಿಲ್ಲ ಅಂದ್ರೆ ಇಷ್ಟು ನಿರೀಕ್ಷೆಗಳಂತೂ ಕೊನೆಗೆ ಮುಟ್ಟಿದೆವು ಆದ್ರೆ ಫಲ ಇಲ್ಲಲ್ಲ ಅಂತ ದುಃಖ ತಡೀಲಾರದ ಬಡಬಡ ಅಂದ್ರೆ ಅಷ್ಟು ದುಃಖದಲ್ಲಿ ಒಬ್ಬೆ ಅಳಿತಾಳೆ ಅಳಕ ಚಾಲು ಮಾಡಿದಾಳೆ ಅಳಲಿಕ್ಕೆ ತೊಡಗಿರ್ಲ ಅಯ್ಯೋ ನನ್ನ ಕತೀನಾ ನನ್ನ ಹಣೆ ಬರನ ಕೊಟ್ಟಿ ಐತಿ ನನ್ನ ನಶೀವನ ಹರಕ ಐತಿ ನನ್ನ ದೈವದ ಕುರುಡೆ ಐತಿ ಭಾಷೆಗಳು ಅರ್ಥ ಆಗಿ ಬರುತ್ತಾ ಓಡೋಡಿ ಬಂದಿದಲ್ಲ ಅಣ್ಣ ಅಂತಕೊಂತ ಒಂದಳತಿ ದುಃಖ ಪಡ ಕಾತಿದ್ರು ಈಗ ದುಃಖ ಸಹಿಸಿಕಾಗುದು ಅವಳಿಗೆ ಒಬ್ಬ ಹೊಡಿತಾ ಇದ್ದಾಳೆ ಅಯ್ಯೋ ನನ್ನ ಕತೀನೇ ಅಯ್ಯೋ ನನ್ನ ಕತೆ ಎಂತ ಕತೆ ಅವಸ್ಥೆ ನನ್ನದು ನನ್ನ ಹಣೆ ಬರನೇ ನನ್ನ ಹಣೆ ಬರ ಹೀಗಾಯ್ತಲ್ಲ ನನ್ನ ಹಣೆ ಬರ ಕೊಟ್ಟಿ ಐತಿ ನನ್ನ ಹಣ ಇಲ್ಲ ಅಲ್ಲ ಹಣೆ ಬರ ಇಷ್ಟು ಕೆಟ್ಟದಾಗಿದೆ ನನ್ನ ನಶೀಬನ ಹರಕ ಐತಿ ನನ್ನ ನಶೀಬ ಇಲ್ಲ ನಶೀಬ ಏನು ಅದರ ಭಾಗ್ಯ ಇಲ್ಲ ಅಂತ ಅಲ್ವ ಅಂತಹ ನಸೀಬ್ ಇಲ್ಲ ಅಂತ ಹೇಳ್ತೇನೆ ಅಲ್ಲ ಅಂತ ನನ್ನ ಅದೃಷ್ಟ ಇಲ್ಲ ಅಂತ ಅರ್ಥ ಅದೃಷ್ಟವೇ ನನಗೆ ಇಲ್ಲದೆ ಹೋಗಿದೆ ನನ್ನ ದೈವನ ಕುರುಡೆ ಇತ್ತು ಅಯ್ಯೋ ನನ್ನ ದೇವರು ಕೂಡ ಕುರುಡರಾದರಲ್ಲ ನನ್ನ ನೋಡ್ಲಿಲ್ಲಲ್ಲ ನನಗೆ ಸಹಾಯ ಮಾಡ್ಲಿಲ್ಲಲ್ಲ ಅಂತ ಯಾಕೆ ಭಾಷಿಂಗವಳು ವ್ಯರ್ಥ ಆಗ್ಬಾರ್ದು ಅಂತ ಅವತ್ತು ನಿನ್ನೆಯಿಂದ ತಯಾರು ಮಾಡಿ ತಂದಂತ ಭಾಷಿಂಗ ಅದು ವ್ಯರ್ಥ ಆಗ್ಬಾರ್ದು ಅಂತ ಓಡೋಡಿ ಬಂದೇನಲ್ಲ ಇಷ್ಟು ಕಷ್ಟಪಟ್ಟು ಬಂದಿದ್ದೇನೆ ಈ ಟ್ರಕ್ ಅಲ್ಲಿ ಅಲ್ಲ ಓಡೋಡಿ ಬಂದಿದ್ದಲ್ಲ ಅಣ್ಣ ಅಂತ ಅಂದ್ರೆ ಎಲ್ಲೊಂದು ಮರೆತು ಒಬ್ಬ ಹೇಳಿದ್ದಾಳೆ ದುಃಖ ಸಹಿಸ್ಲಿಕ್ಕಾಗದೆ ಅನ್ಕೊಂತ ಒಂದಳದಿ ದುಃಖ ಪಡಕತ್ತಿದ್ದಾಳೆ ಒಂದೇ ಸವನೆ ದುಃಖಿಸ್ಲಿಕ್ಕೆ ತೊಡಗಿ ಪಾಪ ಏನ್ ನೋಡ್ತಾ ಇದ್ದಾನೆ ಮಲಕಾಜಪ್ಪ ಏನ್ ಮಾಡ್ಲಿ ಅಲ್ಲ ಅವನು ಕೂಡ ಸಹಾಯ ಮಾಡಿದ ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ ಇವಳ ವಿಷಯ ಎಲ್ಲ ತಿಳ್ಕೊಂಡಿದ್ದಾನೆ ಬೇಸರಾಗ್ತದೆ ಅವನಿಗೆ ಪಾಪ ಮಲಕಾಜಪ್ಪ ಸಹಿತ ಮನಸ್ಸಿಗೆ ಕಜೀಲ ಅನಿಸ್ಕೊಂಡು ಅವನಿಗೆ ಕೂಡ ಮನಸ್ಸಿಗೆ ಬಹಳ ದುಃಖ ಆಯ್ತು ಅಲ್ಲ ಹಿಂಸೆ ಆಯ್ತು ಎಷ್ಟು ಒದ್ದಾಡಿದರೂ ಭಾಷೆಗೆ ಅರ್ಥ ಅದು ಅಲ್ಲ ಅಂತ ಯಾಕೆ ಅವನು ನೋಡ್ತಾ ಇದ್ದಾನೆ ಇಷ್ಟೆಲ್ಲ ಕಷ್ಟಪಟ್ಟು ಇವನೇ ಈ ಟ್ರಕ್ ಅಲ್ಲಿ ಬಂದು ಕೂಡ ಭಾಷೆಗೆ ವ್ಯರ್ಥ ಆಯ್ತಲ್ಲ ಅಂತ ಮೋತಿ ಒಂಥರ ಮಾಡಿಕೊಂಡು ಖೇದದಿಂದ ನಿಂತ ಮುಖವನ್ನು ಒಂದು ರೀತಿ ಮಾಡಿ ಬಹಳ ದುಃಖದಿಂದ ನಿಂತಿದ್ದಾನೆ ಯಾಕೆ ಬಾಜುಕನ್ನ ಪಕ್ಕದಲ್ಲಿ ಪಾಪ ಬಡಬಡ್ಕೊಂತ ಆಳೋ ಹೆಣ್ಣು ಹೆಂಗಸು ಈ ಹೆಣ್ಣು ಅಲ್ಲ ಹೆಂಗಸು ಇಷ್ಟು ದುಃಖಿಸ್ತಾ ಇದ್ದಾಳೆ ಹೆಣ್ಣು ಆ ಬಾಲಿ ಹೆಣ್ಣು ಬಾಲಿ ಬಾಲಿ ಬಾಲೆ ಅಲ್ಲ ಹೆಣ್ಣು ಹುಡುಗಿ ಆಕಿನ ಹೆಂಗ ಸಮಾಧಾನ ಮಾಡೋದು ಹೇಗಪ್ಪ ಸಮಾಧಾನ ಮಾಡಿದ್ದು ಅವನಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಹೆಂಗ ಸಮಜಾಯಿಸಿ ಹೇಳೋದು ಹೇಗೆ ಅವಳಿಗೆ ಸಮಜಾಯಿಸಿ ಅರ್ಥ ಆಗುವಾಗ ಹೇಳುದು ತಿಳಿದ ಮರ ಮರಗಿದ ಅದನ್ನು ತಿಳಿಯದೆ ಬಹಳಷ್ಟು ಮರ ಮರುಗಿದ ಅಲ್ಲ ಕಷ್ಟಪಟ್ಟ ದುಃಖಿಸಿದ ಕಡೀಕ ತಾನ ಆಕಿ ಹಂತಕ್ಕೆ ಕುಂತ ಕೊನೆಗೆ ತಾನೇ ಅವಳ ಹತ್ರ ಹೋಗಿ ಕುಳಿತುಕೊಂಡ ಹೀಗೆ ಅತಿಯಾದ ದುಃಖದಿಂದ ಇರುವಂತಹ ಆ ಸಣ್ಣೀರಿಗೆ ಹತ್ತಿರ ಕೂತಂತಹ ಮಲಕಾಜಿ ಯಾವ ರೀತಿಯಾಗಿ ಸಮಾಧಾನ ಮಾಡಿದ ಅವಳ ದುಃಖ ಎಂತ ನೋಡಿದ್ದೇವಲ್ಲ ಆಗ ಯಾವ ರೀತಿ ಸಮಾಧಾನ ಮಾಡಿದ್ದಾನೆ ಅವಳಿಗೆ ಸಮಾಧಾನ ಆಯ್ತಾ ಇದನ್ನೆಲ್ಲ ಮುಂದಿನ ತರಗತಿಯಲ್ಲಿ ನೋಡೋಣ ಇಂದಿನ ತರಗತಿಯನ್ನು ಇಲ್ಲಿಗೆ ಪೂರ್ತಿಗೊಳಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಪುನಃ ಭೇಟಿಯಾಗೋಣ